ನಮಸ್ತೆ ಸ್ನೇಹಿತರೆ, ಈಗ ಈ ಜಮಾಬಂದಿ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ವಿಷಯವನ್ನು ತಿಳ್ಕೊಂಡಿದ್ದೀರಾ, ಮಾಹಿತಿನ ತಿಳ್ಕೊಂಡಿದ್ದೀರಾ. ಜೊತೆಗೆ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಶ್ರೀಯುತ ಪ್ರಾಣೇಶ್ವರ ಅವರವರು ಬೆಂಗಳೂರು ಸ್ಟುಡಿಯೋದಿಂದ ನೇರ ಸಂಪರ್ಕಕ್ಕೆ ಬರಲಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಆತ್ಮೀಯ ಬಂಧುಗಳೇ, ಈ ತನಕ ತಾವು ಗ್ರಾಮ ಪಂಚಾಯಿತಿಗಳಲ್ಲಿ ವಾರ್ಷಿಕವಾಗಿ ನಡೆಸಬೇಕಾಗಿರ್ತಕ್ಕಂಥ ಜಮಾಬಂದಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ. ಪ್ರಾಸ್ತಾವಿಕ ನುಡಿಗಳಲ್ಲಿ ನಾನು ಗ್ರಾಮ ಪಂಚಾಯಿತಿಯಲ್ಲಿ ನಡೆಸಬೇಕಾಗಿರ್ತಕ್ಕಂಥ ಜಮಾಬಂದಿಯ ಪರಿಕಲ್ಪನೆ, ಉದ್ದೇಶ ಮತ್ತು ಅದರ ಅಗತ್ಯತೆ ಬಗ್ಗೆ ಈಗಾಗಲೇ ಪ್ರಥಮ ಅಧಿವೇಶನದಲ್ಲಿ ನಾನು ಪ್ರಯತ್ನವನ್ನು ತಮಗೆ ಮನವರಿಕೆ ಮಾಡೋಕ್ಕೆ ತಿಳಿಸಿದ್ದೇನೆ. ಆದರೆ ಕಳೆದ ಎರಡು ಏನು ಅಧಿವೇಶನಗಳಿತ್ತು, ಈ ಹಿಂದೆ ನಡೆದಂಥ ಜಮಾಬಂದಿ ಕಾರ್ಯಕ್ರಮದ ಬಗ್ಗೆ ಬಿತ್ತರಗೊಂಡಂಥ ಎರಡು ಕಾರ್ಯಕ್ರಮಗಳಲ್ಲಿ ಕೆಲವು ಪ್ರಶ್ನೆಗಳನ್ನು ಪದೇ ಪದೇ ನಮ್ಮ ಸ್ವೀಕೃತ ಕೇಂದ್ರಗಳಿರತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಮತ್ತು ಇತರ ಇಲಾಖೆ ಏನು ಅಲ್ಲಿ ಅಧಿಕಾರಿಗಳಿದ್ದೀರಿ, ನೋಡಲ್ ಆಫೀಸರ್ಸ್ ಅಂತ, ಅವರುಗಳು ಕೆಲವು ಪ್ರಶ್ನೆಗಳನ್ನು ಕೇಳಿದರು. ಆದಾಗ್ಯೂ ಪ್ರಶ್ನೆಗಳಿಗೆ ಈಗಾಗಲೇ ಸಮಾಧಾನಕರವಾದಂಥ ಮಾಹಿತಿಯನ್ನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಕೊಟ್ಟಿದ್ದಾರೆ. ಆದಾಗ್ಯೂ ನಾನು ಇಲ್ಲಿ ಆಕಸ್ಮಿಕವಾಗಿ ಬೆಂಗಳೂರಿಗೆ ಬಂದಿದ್ದೆ, ಹಾಗಾಗಿ ಈ ದಿನದ ಒಂದು ಉಪಯೋಗವನ್ನು ಪಡ್ಕೊಂಡು ತಮಗಿರ್ತಕ್ಕಂಥ ಅದರ ಬಗ್ಗೆ ಹೆಚ್ಚಿನ ಒಂದು ಅದರ ಬಗ್ಗೆ ಮಾಹಿತಿಯನ್ನು, ಒಂದು ಸ್ಪಷ್ಟವಾದ ಸ್ಪಷ್ಟತೆಯನ್ನು ಕೊಡೋದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಈಗ ಅಬೂಬಕರ್ ಅವರು ನನಗೆ ಪ್ರಶ್ನೆಯನ್ನು ಕೇಳ್ಬೋದು. ಆ ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ಯಾವ್ಯಾವ ಥರದ ಪ್ರಶ್ನೆಗಳು ಬಂದಿತ್ತು, ಆ ಪ್ರಶ್ನೆಗಳಿಗೆ ನಾನು ಇಲ್ಲಿಂದ ನೇರವಾಗಿ ನಾನು ತಮಗೆ ಮಾಹಿತಿಯನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ದಯವಿಟ್ಟು ಅಬೂಬಕರ್ ಅವರು ಯಾವ ಪ್ರಶ್ನೆ ಅಂತ ಕೇಳ್ತೀರಾ? ಮೊದಲನೇದು ಅಬೂಬಕರ್, ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು? ಕೇಳಿಸ್ತಾ ಇದೆ ಸರ್. ಸರ್ ಕೇಳಿಸ್ತಾ ಇದೆ ಪ್ರಶ್ನೆ? ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಸರ್. ಸರ್ ನಾನು ಮಾತಾಡೋದು ಕೇಳಿಸ್ತಾ ಇದೆ ಸರ್? ಹಲೋ. ಅಬೂಬಕರ್ ಅವರಿಗೆ ನನ್ನ ಪ್ರಶ್ನೆ ಕೇಳ್ತಾ ಇದ್ರೆ ತಮಗೆ ಯಾವ ಪ್ರಶ್ನೆಗೆ ಮಾಹಿತಿ ಬೇಕಾಗಿತ್ತು ಅಂತ ದಯ. ಖಂಡಿತ ಸರ್, ನಿಮ್ಮ ನಿಮ್ಮ ಪ್ರಶ್ನೆ ನಿಮ್ಮ ಮಾತು ನನಗೆ ಕೇಳಿಸ್ತಾ ಇದೆ ಸರ್. ಈಗ ನನಗೆ ಪ್ರಶ್ನೆ ಅಂದ್ರೆ ಸರ್, ಈಗ ನಿಮ್ಮ ಮಾತು ನನಗೆ ಕೇಳಿಸ್ತಾ ಇದೆ ಸರ್. ಈಗ ರೈಟ್ ರೈಟ್ ಹೇಳಿ ಅಬೂಬಕರ್ ಸರ್. ಈಗ ನಾವು ಎರಡು ಪ್ರಸರಣವನ್ನ ಮಾಡಿದೀವಿ ಸರ್, ಈಗ 30ನೇ ತಾರೀಕು ಮತ್ತು 31ನೇ ತಾರೀಕಿಗೆ. ಈ ಎರಡು ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಬೇರೆ ಬೇರೆ ಪ್ರಶ್ನೆಗಳು ಬಂದಿತ್ತು. ಆದರೆ ಅಲ್ಲಿ ಸ್ವಲ್ಪ ನಮಗೆ ಗೊಂದಲಮಯವಾದಂತಹ ಪ್ರಶ್ನೆಗಳೇನಿತ್ತಂದ್ರೆ, ನಾವು ಜಮಾಬಂದಿ ಕಾರ್ಯಕ್ರಮವನ್ನು ನಡೆಸುವಾಗ ಗ್ರಾಮ ಪಂಚಾಯಿತಿನಲ್ಲಿ ಒಂದು ಕಡೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ, ಇನ್ನೊಂದು ಕಡೆಯಲ್ಲಿ ಜಮಾಬಂದಿ ಅಧಿಕಾರಿ ಇರ್ತಾರೆ. ಸೊ ಇಲ್ಲಿ ನನ್ನ ಸ್ವೀಕೃತ ಕೇಂದ್ರದಿಂದ ಪ್ರಶ್ನೆ ಬಂದಿರುವಂತದ್ದು, ಜಮಾಬಂದಿ ಯಾರ ನೇತೃತ್ವದಲ್ಲಿ ನಡೆಸಬೇಕು, ಇದರಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪಾತ್ರ ಏನು ಅಂತ ಹೇಳಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪಾತ್ರ ಏನು ಅಂತ. ಓಕೆ, ಈಗ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗಿದೆ. ಬಹುಶಃ ನೀವು ಈಗ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳಲ್ಲಿ ಈ ತರಹದ ಪ್ರಶ್ನೆಗಳು ಬಂದಿರಬಹುದು. ನಾನು ಒಮ್ಮೆ ನಿಮಗೆ ಎಲ್ಲ ಪ್ರಶ್ನೆಗಳನ್ನು ಅಥವಾ ಏನು ಜಮಾಬಂದಿಯ ಬಗ್ಗೆ ನಮ್ಮ ಸ್ವೀಕೃತಿ ಕೇಂದ್ರದಲ್ಲಿರ್ತಕ್ಕಂಥ PDOಗಳಾಗ್ಬೋದು, ಕಾರ್ಯನಿರ್ವಾಹಕ ಅಧಿಕಾರಿಗಳು, ಇವರಿಗೆಲ್ಲ ಯಾವ ರೀತಿಯಾದಂಥ ಒಂದು ಮಾಹಿತಿಯ ಸ್ಪಷ್ಟೀಕರಣ ಅಗತ್ಯತೆ ಇದೆ ಅನ್ನೋದು ಒಂದು. ಮೊದಲನೇದು, ಜಮಾಬಂದಿಯ ಅಧ್ಯಕ್ಷತೆಯನ್ನು ಯಾರು ವಹಿಸಬೇಕು ಎಂಬತಕ್ಕಂಥದ್ದು ಒಂದು ಸಂದೇಹ ಇರ್ಬೋದು. ಆಮೇಲೆ ಜಮಾಬಂದಿ ಕಾರ್ಯಕ್ರಮ ನಡೆಸಬೇಕಾದ್ರೆ ಅಥವಾ ಜಮಾಬಂದಿಗೆ ಕೋರಂ ಎಂಬತಕ್ಕಂಥದ್ದು ಇದೆಯಾ, ಆ ಕೋರಂ ಇದ್ದರೆ ಎಷ್ಟು ಜನ, ಆ ಕೋರಂ ಇದ್ದರೆ ಏನು ಮಾಡಬೇಕು ಎಂಬತಕ್ಕಂಥದ್ದು ಇರ್ಬೋದು. ಮೂರನೇದು, ಈ ಜಮಾಬಂದಿ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಗಳ ಮಾಹಿತಿಯನ್ನು ತಿಳಿಸಬೇಕಾ ಇಲ್ಲ ಕೇವಲ ಗ್ರಾಮ ಪಂಚಾಯಿತಿ ವಿಚಾರಗಳು ತಿಳಿಸಬೇಕಾ, ಒಂದು. ಅಥವಾ ಇನ್ನೂ ಕೆಲವರಿಗೆ ಸಂದೇಹ ಇರ್ಬೋದು, ಈ ಇದು ಕೇವಲ ಗ್ರಾಮ ಪಂಚಾಯಿತಿಗಳು ಮಾತ್ರ ಸೀಮಿತವಾಗಿದೆಯಾ, ಎಲ್ಲ ಇಲಾಖೆಗಳು ಜಮಾಬಂದಿ ಮಾಡಬೇಕಾ ಅಂತೇಳಿ. ಮೂರನೇದು ಇರ್ಬೋದು. ಆಮೇಲೆ ಕೆಲವರು ಸಾಮಾಜಿಕ ತಪಾಸಣೆ ಅಂತೇಳಿ ಈಗಾಗಲೇ ನಾವು NRJ ಮಾಡ್ತಾ ಇದ್ದೀವಿ, ಮತ್ತೆ ಜಮಾಬಂದಿ ಮಾಡಬೇಕಾ ಎಂಬತಕ್ಕಂಥ ಒಂದು ಸಂದೇಹ ಇರ್ಬೋದು. ಮತ್ತೆ ಜಮಾಬಂದಿ ಅಧಿಕಾರಿ ಒಂದು ವೇಳೆ ಹಾಜರಾಗದೇ ಇದ್ರೆ ಕಾರ್ಯಕ್ರಮವನ್ನು ಏನು ಮಾಡಬೇಕು ಎಂಬತಕ್ಕಂಥ, ಹೀಗೆ ಹಲವಾರು ಇವೆಲ್ಲ ಆಡಳಿತಾತ್ಮಕವಾದಂಥ ಸಣ್ಣ ಸಣ್ಣ ಸಂದೇಹಗಳು ಬರುತ್ತೆ. ಇದು ಕಾಯ್ದೆಯಲ್ಲಾಗಲಿ ಅಥವಾ ನಿಯಮದಲ್ಲಾಗಲಿ ಇದಕ್ಕೇನು ಸ್ಪಷ್ಟೀಕರಣವಾದಂಥ ಅಗತ್ಯತೆ ಇಲ್ಲ, ಇದು ಯಾವುದೇ ರೀತಿಯಾದಂಥ ಸಮಸ್ಯೆ ಅಲ್ಲ ಅಂತೇಳಿ ಅದು 2004 ಜಮಾಬಂದಿ ನಿಯಮಗಳನ್ನು ರೂಪಿಸುವಾಗ ಮಾಡಿದ್ದೀವಿ. ನಾನು ಒಂದೊಂದೇ ಪ್ರಶ್ನೆಗಳು ಇಷ್ಟೇ ಅಂತ ಅನ್ಕೊಳ್ತೀನಿ, ಅಬೂಬಕರ್ ಅವ್ರ ಕೂಡ ಇರತಕ್ಕಂಥ ಪ್ರಶ್ನೆಗಳಿಷ್ಟು. ಈಗ ಜಮಾಬಂದಿ ಎಂಬತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ಕಾರ್ಯಕ್ರಮ ಅಂದ ತಕ್ಷಣ ಇದೊಂದು ಕಾರ್ಯಕ್ರಮ,
ಹಾಗಾಗಿ ಜಮಾಬಂದಿ ಕಾರ್ಯಕ್ರಮದಲ್ಲಿ ಈ ಜಮಾಬಂದಿ ಕಾರ್ಯಕ್ರಮವನ್ನ ನಾವು ಇಲ್ಲಿಂದ ನಾವು ಏನ್ ಮಾಡ್ತಾ ಇದ್ದೀವಿ, ಈ ಜಮಾಬಂದಿ ಕಾರ್ಯಕ್ರಮ ಮಾಡತಕ್ಕಂಥ ಸಂದರ್ಭದಲ್ಲಿ ಸಭಾ ಅಧ್ಯಕ್ಷತೆ ಎಂಬತಕ್ಕಂಥ ಪ್ರಶ್ನೆಯನ್ನ ಉದ್ದೇಶಪೂರ್ವಕವಾಗಿ ಅಲ್ಲಿಟ್ಟಿಲ್ಲ. ಯಾಕೆಂದ್ರೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ತಾಲೂಕು ಮಟ್ಟದಿಂದ ನಾವು ಒಬ್ಬ ನೋಡಲ್ ಅಧಿಕಾರಿಯನ್ನ ನೇಮಿಸಿರ್ತೀವಿ. ಅವರು ಸಾಮಾನ್ಯವಾಗಿ ತಾಲೂಕು ಮಟ್ಟದ ಅಧಿಕಾರಿ ಆಗಿರ್ತಾರೆ. ಅಂದರೆ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಕ್ಲಾಸ್ 1 ಆಫೀಸರ್ ಆಗಿರ್ತಾರೆ. ಸೊ ಇವರ ಒಂದು ಕಾರ್ಯ ಒಂದು ಉದ್ದೇಶ ಅಥವಾ ಇವರಿಗಿರ್ತಕ್ಕಂಥ ಜವಾಬ್ದಾರಿ ಅಂದರೆ ಗ್ರಾಮ ಪಂಚಾಯತ್ಗೆ ಹೋಗಿ ಕಳೆದ ವರ್ಷ ಕಳೆದ ಆರ್ಥಿಕ ವರ್ಷ ಅಂದರೆ ಏಪ್ರಿಲ್ 1 ಹಿಡಿದು ಮಾರ್ಚ್ 31 ಒಂದು ವರ್ಷದ ಆ ಗ್ರಾಮ ಪಂಚಾಯತಿಯ ಎಲ್ಲ ಲೆಕ್ಕಪತ್ರಗಳನ್ನು ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ಗ್ರಾಮ ಪಂಚಾಯತಿ ಎಲ್ಲ ಚಟುವಟಿಕೆಗಳ ಬಗ್ಗೆ ಅವರು ತನಿಖೆಯನ್ನು ಮಾಡಿ ಪರಿವೀಕ್ಷಣೆಯನ್ನು ಮಾಡಿ ನೋಟ್ಸನ್ನು ಸಿದ್ಧಪಡಿಸಬೇಕು. ಹಾಗಾಗಿ ಜಮಾಬಂದಿ ಅಧಿಕಾರಿಗೆ ಸಹಾಯ ಮಾಡೋದಕ್ಕೋಸ್ಕರ ಒಬ್ಬ ತಂಡವನ್ನು ಮಾಡಬೇಕು. ಇವರು ಒಂದು ಇಬ್ಬರು ಸಹಾಯಕರು ಮೊದಲೇ ಹೋಗಿ ಪಂಚಾಯತಿಗೆ ಎಲ್ಲ ರೀತಿಯಾದಂಥ ಟಿಪ್ಪಣಿಯನ್ನು ಸಿದ್ಧಪಡಿಸಬೇಕು. ಜಮಾಬಂದಿ ಅಧಿಕಾರಿ ಕೆಲಸ ಏನಪ್ಪ ಅಂದರೆ ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿಯ ಅನ್ಬಯಾಸ್ಡ್ ವೇ ಒಬ್ಬ ಫೆಸಿಲಿಟೇಟರ್ ಆಗಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರತಕ್ಕಂಥ ಎಲ್ಲ ವ್ಯವಹಾರಗಳನ್ನು ದಾಖಲೀಕರಣ ಮಾಡಿ ಅದನ್ನು ಜಮಾಬಂದಿ ದಿನ ಇಡತಕ್ಕಂಥದ್ದು. ಅದರಲ್ಲಿ ಉತ್ತಮ ಅಂಶಗಳಿರ್ಬೋದು ಅಥವಾ ಕೆಲವು ನ್ಯೂನ್ಯತೆಗಳಿರ್ಬೋದು. ಇಷ್ಟು ಮಾತ್ರ ಜಮಾಬಂದಿಯ ಅಧಿಕಾರಿ. ಸೊ ಹೀಸ್ ಎ ಫೆಸಿಲಿಟೇಟರ್ ಆವತ್ತಿನ ದಿನಕ್ಕೆ. ಸೊ ಇವನ್ನೆಲ್ಲ ಸಿದ್ಧಪಡಿಸಿದ್ದಾರೆ. ಇದರಲ್ಲಿ ಜಮಾಬಂದಿ ಅಧಿಕಾರಿ ತಾನು ಮಾಡತಕ್ಕಂಥದ್ದು ಏನೂ ಇಲ್ಲ, ತಂದೇ ಆದಂಥ ವಿಚಾರಗಳನ್ನು ಸೇರಿಸೋದಕ್ಕೆ ಅಲ್ಲಿ ಅವಕಾಶ ಇಲ್ಲ. ಪ್ರತಿಯೊಂದು ವ್ಯವಹಾರಗಳು ಏನೇನಿದೆ, ಏನೆಲ್ಲ ಜಮಾಬಂದಿಯಲ್ಲಿ ಇಡಬೇಕು ಅಂತೇಳಿ ನಿಮಗೆ ಸುತ್ತೋಲೆಯಲ್ಲಿ ಸುಮಾರು 20-22 ಅಂಶಗಳನ್ನು ನಾವು ಪಟ್ಟಿ ಮಾಡಿದ್ದೀವಿ. ಆ ಎಲ್ಲ ಅಂಶಗಳ ಬಗ್ಗೆ ಒಂದೊಂದು ಪ್ಯಾರಾ 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 ರೆಡಿ ಮಾಡಿರಬೇಕು, ಅದನ್ನು ರೆಡಿಯಾಗಿ ಇಟ್ಕೊಂಡಿರಬೇಕು. ತನಿಖೆ ಮಾಡಿ ಅಥವಾ ಪರಿವೀಕ್ಷಣೆ ಮಾಡಿ ಗ್ರಾಮ ಪಂಚಾಯಿತಿಯ ಒಂದು ವರ್ಷದ ಎಲ್ಲ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ಅದು ಕಾಮಗಾರಿಗಳ ಅನುಷ್ಠಾನ ಆಗಿರ್ಬೋದು, ಲೈಸೆನ್ಸ್ ಕೊಟ್ಟಿರತಕ್ಕಂಥದ್ದಿರ್ಬೋದು, ಹೊಸ ಹೊಸ ನಿರ್ಣಯಗಳನ್ನು ತೆಗೆದುಕೊಂಡಿರ್ಬೋದು, ಏನೆಲ್ಲ ಚಟುವಟಿಕೆಗಳಾಗಿದೆ ಒಂದು ವರ್ಷದಲ್ಲಿ ಅವುಗಳ ಬಗ್ಗೆ ತನಿಖೆ ಮಾಡಿ ಪಟ್ಟಿಯನ್ನು ಮಾಡ್ಕೋಬೇಕು. ಇನ್ನು ಪಟ್ಟಿ ಮಾಡಿಕೊಂಡಾದಮೇಲೆ ಜಮಾಬಂದಿ ದಿನ ಇದೊಂದು ಕಾರ್ಯಕ್ರಮ ಆಗಿರೋದ್ರಿಂದ ಸಾಮಾನ್ಯವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರದ ಯಾವುದೇ ಕಾರ್ಯಕ್ರಮ ಪಂಚಾಯಿತಿಯ ಕಾರ್ಯಕ್ರಮ ನಡೆದರೆ ಆ ಪಂಚಾಯಿತಿ ಕಾರ್ಯಕ್ರಮ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಅಂತಂದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಅಧ್ಯಕ್ಷರು ಅಂತ, ತಾಲೂಕು ಮಟ್ಟದಲ್ಲಿ ಶಾಸಕರು ಅಧ್ಯಕ್ಷರು ಅಂತ. ಸೊ ಇದು ಒಂದು ಕಾರ್ಯಕ್ರಮ ಅಂದರೂ ಕೂಡ ಸಾಂಕೇತಿಕವಾಗಿ ಅವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಅಧ್ಯಕ್ಷರು ಅಂತ ಕರಿತೀವಿ. ಅದರ ಜವಾಬ್ದಾರಿ ಗ್ರಾಮ ಪಂಚಾಯಿತಿಗೆ ಇರತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳದ್ದು ಅವತ್ತು ಜವಾಬ್ದಾರಿ. ಯಾಕೆ ಉದ್ದೇಶಪೂರ್ವಕವಾಗಿ ಇಲ್ಲಿ ಅಧ್ಯಕ್ಷರು ಅಂತ ನಾವು ಮಾಡಿಲ್ಲ ಅಂತಂದರೆ, ಒಂದು ಸಭೆ ಅಂತ ಮಾಡಿ ಆ ಸಭೆಗೆ ಅಧ್ಯಕ್ಷರು ಅಂತ ಮಾಡಿದಾಗ ನಾಳೆ ಸಾರ್ವಜನಿಕರಲ್ಲಿ ಬರತಕ್ಕಂಥ ಎಲ್ಲ ಯಾವುದಾದ್ರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ್ರೆ ಅವರು ನಾಳೆ ಅಧ್ಯಕ್ಷರನ್ನ ಸಂಬೋಧಿಸಿ ಹೇಳ್ತಾರೆ, ಅಧ್ಯಕ್ಷ ನೀವು ಉತ್ತರ ಹೇಳಿ. ಜಮಾಬಂದಿ ಕಾರ್ಯಕ್ರಮ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಂಡಿರತಕ್ಕಂಥ ಎಲ್ಲ ಕಾಮಗಾರಿಗಳು ಅಧ್ಯಕ್ಷರ ಕ್ಷೇತ್ರದಲ್ಲಿ ಒಂದು ಮಾತ್ರ ಆಗಿರೋದಿಲ್ಲ, ಇಡೀ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಾಗಿರುತ್ತೆ. ಅಲ್ಲಿರ್ತಕ್ಕಂಥ 25 ಸದಸ್ಯರು ಇರ್ಬೋದು, 15 ಸದಸ್ಯರು ಇರ್ಬೋದು, ಅವರವರ ವಾರ್ಡಲ್ಲೂ ಕೂಡ ಗ್ರಾಮ ಪಂಚಾಯಿತಿ ವತಿಯಿಂದ ಕಾಮಗಾರಿಗಳಾಗಿರುತ್ತೆ. ಹಾಗಾಗಿ ಒಬ್ಬ ಸಾರ್ವಜನಿಕರು ಮಾಡತಕ್ಕಂಥ ಪ್ರಶ್ನೆಗೆ ನಾಳೆ ಅಧ್ಯಕ್ಷರು ಅಂತ ನಾವು ಇವರನ್ನೇ ಅಂತ ಕಾನೂನಲ್ಲಿ ಹೇಳಿದ್ದಿದ್ರೆ, ರೀ ಅಧ್ಯಕ್ಷರೇ ನೀವೇ ಉತ್ತರ ಹೇಳ್ರಿ, ನಮ್ಗೆ ಆ ಸದಸ್ಯರು ಹೇಳತಕ್ಕಂಥ ಉತ್ತರ ಅವಶ್ಯಕತೆ ಇಲ್ಲ, ನೀವು ಹೇಳ್ರಿ, ನೀವೇ ಈ ಸಭೆಗೆ ಅಧ್ಯಕ್ಷರು ಅಂತಕ್ಕಂಥ ಸಂದರ್ಭಗಳು ಅನಪೇಕ್ಷಿತವಾದಂಥ ಸಂದರ್ಭಗಳಿಗೆ ನಾವು ಆಸ್ಪದ ಕೊಡಬೇಕಾಗತ್ತೆ. ಹಾಗಾಗಿ ಅವತ್ತು ಅದರಲ್ಲಿ ಅಧ್ಯಕ್ಷತೆ ಎಂಬತಕ್ಕಂಥದ್ದು ಇಲ್ಲದೇ ಇದ್ದರೂ ಒಂದು ಕಾರ್ಯಕ್ರಮದ ಔಚಿತ್ಯಕ್ಕಾಗಿ ಬೇಕಾದರೆ ಕರ್ಕೋಬೋದು ಏನಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಂದು ಅಧ್ಯಕ್ಷತೆ ಅಂತ. ಆದರೆ ಸಾರ್ವಜನಿಕರಿಂದ ಬರತಕ್ಕಂಥ ಯಾವುದೇ ಕಾರ್ಯಕ್ರಮದ ಪ್ರಶ್ನೆಗಳಿಗೆ ಆ ದಿನದ ಜಮಾಬಂದಿ ಅಧಿಕಾರಿ ಫೆಸಿಲಿಟೇಟ್ ಮಾಡಬೇಕು. ಉದಾಹರಣೆಗೆ ಯಾವುದೋ ಒಬ್ಬ ಸಾರ್ವಜನಿಕರು ಎದ್ದು ನನ್ನ ವಾರ್ಡಲ್ಲಿ ಗ್ರಾಮ ಪಂಚಾಯಿತಿಯಿಂದ ಅನುಷ್ಠಾನ ಮಾಡಿರ್ತಕ್ಕಂಥ ಈ ಕಾಮಗಾರಿ ಅತ್ಯಂತ ಗುಣಮಟ್ಟದಿಂದ ಕೂಡಿಲ್ಲ ಅಂತ ಹೇಳಿದ್ರು ಅಂದ್ಕೊಳ್ಳಿ. ಆಗ ಅಧ್ಯಕ್ಷರ ವಾರ್ಡ್ ಅಲ್ಲ ಅದು, ಅಧ್ಯಕ್ಷರೇನು ಉತ್ತರ ಕೊಡ್ತಾರೆ? ಅಧ್ಯಕ್ಷರ ಥರ ಮಾಹಿತಿ ಇರೋದಿಲ್ಲ, ಅಥವಾ ಅದನ್ನು ಮಾಹಿತಿ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಇದ್ದರೂ ಕೂಡ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಆ ಕಾಮಗಾರಿ ಹೇಗೆ ಅನುಷ್ಠಾನ ಆಗಿದೆ ಅದನ್ನು ನೋಡಿ ಬಂದಿರಬಹುದು, ನೋಡಿ ಬರದೇ ಇರಬಹುದು, ಇಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇವತ್ತು ಉತ್ತರದಾಯಿತ್ವ ಯಾರು ತಗೋಬೇಕು? ಆ ವಾರ್ಡಿನ ಚುನಾಯಿತ ಪ್ರತಿನಿಧಿ ಅವರು ಎದ್ದು ಸಾರ್ವಜನಿಕರಿಗೆ ಉತ್ತರದಾಯಿತ್ವವನ್ನು ಪ್ರದರ್ಶಿಸ ಮಾಡೋ ಮೂಲಕ ಏನು ಸಾರ್ವಜನಿಕರು ಆಕ್ಷೇಪಣೆ ಎತ್ತಾ ಇದ್ದಾರೆ ಅದಕ್ಕೆ ಆ ಸದಸ್ಯರು
ನೋಡಿಯಪ್ಪ ನಮ್ಮ ವಾರ್ಡಲ್ಲಿ ಈ ಕಾಮಗಾರಿ ನಡೆದಿದೆ, ಈ ರೀತಿ ಕಾಮಗಾರಿ ಎಲ್ಲ ನಡೆದಿದೆ, ಇದಕ್ಕೆಲ್ಲ ಈಗಾಗಲೇ ನೋಡಲ್ ಅಧಿಕಾರಿಗಳು ಬಂದು ಎಲ್ಲ ಪರಿವೀಕ್ಷಣೆ ಮಾಡಿದ್ದಾರೆ, ಲೆಕ್ಕಪತ್ರಗಳೆಲ್ಲ ಸರಿಯಾಗಿದೆ, ಅದಕ್ಕೆ ಎಸ್ಟಿಮೇಟು, ಅದಕ್ಕೆ MB ರೆಕಾರ್ಡ್ ಆಗಿರತಕ್ಕಂಥದ್ದು ಎಲ್ಲವೂ ಸರಿ ಇದೆ. ಒಂದು ವೇಳೆ ಅದು ಅನುಷ್ಠಾನದಲ್ಲಿ ತೊಡಕುಗಳಾಗಿದ್ದರೆ ನಾವು ಮಧ್ಯಾಹ್ನ ಪರಿವೀಕ್ಷಣೆ ಮಾಡಿ ಅದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳೋಣ ಅಂತೇಳಿ ಸಂಬಂಧಪಟ್ಟ ಸದಸ್ಯರು ಕೂಡ ಅವತ್ತು ಜನರಿಗೆ ಕೊಡಬೇಕು, ಉತ್ತರವನ್ನು ಕೊಡಬೇಕು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ಕಡೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂತ್ಕೋಬೇಕು, ಆಡಳಿತ ಮಂಡಳಿ ಅಂತ ಕರಿತೀವಿ ನಾವು. ಕಳೆದ ವರ್ಷ ಆಡಳಿತವನ್ನು ನಡೆಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಒಂದು ಕಡೆ ಕೂತ್ಕೋಬೇಕು, ಮುಂದಗಡೆ ಎಲ್ಲ ಸಾರ್ವಜನಿಕರು ಕೂತ್ಕೋಬೇಕು, ಅದೇ ಒಂದು ಕೊನೆಯಲ್ಲಿ ನೋಡಲ್ ಆಫೀಸರ್ ಕೂತ್ಕೊಂಡು ಪರಸ್ಪರ ಪಂಚಾಯಿತಿಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಅವರು ಜನರಿಗೆ ತಿಳಿಸಬೇಕು. ಯಾರು ನೋಡಲ್ ಅಧಿಕಾರಿ, ಈ ರೀತಿ ನಡೆದಿದೆ, ಇಂತಿಂಥದ್ದೆಲ್ಲ ಸರಿ ಇದೆ, ಇಂತಿಂಥದ್ದು ನಾನು ಲೆಕ್ಕಪತ್ರಗಳ ನಿರ್ವಹಣೆಯಲ್ಲಿ ಸರಿಯಾಗಿ ಇಟ್ಟಿಲ್ಲ, ಇದು ಆಗಿರತಕ್ಕಂಥದ್ದು, ಇದು ನೂನ್ಯತೆಗಳಿದೆ ಅಂತ. ಪರಸ್ಪರ ಆಡಳಿತ ನಡೆಸಿರತಕ್ಕಂಥ ಒಂದು ಕಡೆ, ಮತ್ತೊಂದು ಕಡೆ ಸಾರ್ವಜನಿಕರಿಗೆ ಒಂದು ಸಂಪರ್ಕ ಸೇತುವೆಯಾಗಿ ಕೊಂಡಿಯಾಗಿ ಅವತ್ತು ಅವರು ಕೆಲಸ ಮಾಡಬೇಕು. ಸೊ ಹಾಗಾಗಿ ಇಟ್ ಈಸ್ ದಿ ರೋಲ್ ಆಫ್ ದಿ ನೋಡಲ್ ಆಫೀಸರ್, ನೋಡಲ್ ಆಫೀಸರ್ ಅಥವಾ ನಿರ್ವಹಣಾಧಿಕಾರಿ, ಜಮಾಬಂದಿಯ ನಿರ್ವಹಣಾಧಿಕಾರಿಯ ಕಾರ್ಯ ಏನಪ್ಪ ಅಂದ್ರೆ ಅವತ್ತು ಇಬ್ಬರಿಗೂ ಸಂಪರ್ಕವನ್ನು ನೇರವಾಗಿ ಮಾಡಬೇಕು. ಅವ್ರು ಯಾಕೆ ಬೇಕು ಅಂದ್ರೆ ಮುಖಾಮುಖಿಯಲ್ಲಿ ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳು ಬಂದಾಗ ಒಂದು ಅಹಿತಕರ ಸನ್ನಿವೇಶ ಬರ್ಬೋದು, ಜಗಳ ಆಡ್ಬೋದು, ಇಲ್ಲ ರೀ ಸರಿ ಇಲ್ಲ ಅಂತ ಹೇಳ್ಬೋದು, ನೀವೇ ಬರ್ಕೊಂಡಿದ್ದೀರಿ ನೀವೇ. ಹಾಗಾಗಿ ಇಟ್ ಈಸ್ ಅನದರ್ ಕೈಂಡ್ ಆಫ್ ಥರ್ಡ್ ಪಾರ್ಟಿ ಎವ್ಯಾಲ್ಯೂಯೇಷನ್ ತರ. ಒಬ್ಬ ಕ್ಲಾಸ್ 1 ಆಫೀಸರ್ ಪಂಚಾಯತಿಗೆ ಬಂದು ಪಂಚಾಯಿತಿ ಲೆಕ್ಕಪತ್ರಗಳನ್ನು ಪರಿವೀಕ್ಷಣೆ ಮಾಡಿರ್ತಕ್ಕಂಥದ್ದನ್ನು ನೋಡಲ್ ಆಫೀಸರ್ ಜವಾಬ್ದಾರಿ. ಹಾಗಾಗಿ ಈ ವಾಸ್ ಎ ಥರ್ಡ್ ಪಾರ್ಟಿ. ಅವರು ಈ ಆಡಳಿತ ಮಂಡಳಿ ಪರವಾಗೂ ಇಲ್ಲ, ಸಾರ್ವಜನಿಕರ ಪರವಾಗೂ ಇಲ್ಲ, ಅವರು ವಾಸ್ತವಿಕ ಅಂಶಗಳು ಏನು ನಡೆದಿದೆ ಅದನ್ನು ಆಸ್ ಇಟ್ ಈಸ್ ಹೇಗೆ ನಡೆದಿದೆ ಹಾಗೆ ವರದಿಯನ್ನು ಸಿದ್ಧಪಡಿಸಿ ಸಾರ್ವಜನಿಕರ ಮುಂದೆ ಇಡ್ತಾರೆ, ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದಕ್ಕೇನಾದರೂ ಸಮಯೋಚಿತವಾದಂಥ ಉತ್ತರಗಳು ಬೇಕಾದರೆ ಅವತ್ತಿರತಕ್ಕಂಥ ಸದಸ್ಯರುಗಳು ಕೊಡತಕ್ಕಂಥ ಒಂದು ದಿನ. ನಾನು ಮೊದಲನೇ ಹೇಳಿದ್ದೀನಿ, ಅವತ್ತು ಸಾರ್ವಜನಿಕರು ಗ್ರಾಮ ಪಂಚಾಯಿತಿಯ ಕಾರ್ಯನಿರ್ವಹಣೆ ಬಗ್ಗೆ ಒಂದು ತುಲನಾತ್ಮಕವಾದಂಥ ಮೌಲ್ಯಮಾಪನವನ್ನು ಮಾಡತಕ್ಕಂಥ ದಿನ. ಅಸೆಸ್ ಯಾವ ಮಿತಿ, ಗುಣಾತ್ಮಕವಾದಂಥ ಬದಲಾವಣೆ ಗ್ರಾಮ ಪಂಚಾಯಿತಿಯಲ್ಲಿ ಆಗ್ತಾ ಇದೆಯಾ, ಆ ಗುಣಾತ್ಮಕವಾದಂಥ ಆಡಳಿತ ಜನರಿಗೆ ಸಿಕ್ಕಿದೆಯಾ ಎಂಬತಕ್ಕಂಥದ್ರ ಬಗ್ಗೆ ಚರ್ಚೆ ಆಗುತ್ತೆ. ಹಾಗಾಗಿ ಇಲ್ಲಿ ಅಧ್ಯಕ್ಷತೆ ಎಂಬತಕ್ಕಂಥದ್ದು ಗೌಣ, ಬೇಕಾದರೆ ಗೌರವವಾಗಿ ಸಾಂಕೇತಿಕವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೂತಿರ್ತಾರೆ, ಆದರೆ ಉತ್ತರದಾಯಿತ್ವ ಅವತ್ತು ಎಲ್ಲ ಸದಸ್ಯರಿಗಿದೆ. ಆದರೆ ನಾವು ಗ್ರಾಮ ಜಮಾಬಂದಿ ಕಾರ್ಯಕ್ರಮಗಳನ್ನು ಕಾಣತಕ್ಕಂಥ ಸಾಮಾನ್ಯ ಏನಂದರೆ ಸದಸ್ಯರನ್ನು ಕೂಡ ಮುಂದೆ ಕೂಡಿಸ್ಬಿಟ್ಟಿರ್ತಾರೆ. ಜಮಾಬಂದಿಯಲ್ಲಿ ಅನದ ಇನ್ನೊಂದು ಮತ್ತೊಂದು ಒಂದು ವಿಚಿತ್ರವಾದ ಸಂಗತಿ ಅಂದರೆ ಗ್ರಾಮ ಜಮಾಬಂದಿಯಲ್ಲಿ ಪ್ರಶ್ನೆ ಕೇಳೋದು ಅದೇ ಗ್ರಾಮ ಪಂಚಾಯತ್ ಸದಸ್ಯರೇ ಕೇಳ್ತಿರ್ತಾರೆ. ಅಲ್ಲ, ಅದು ಇದರ ಉದ್ದೇಶನೂ ಅಲ್ಲ, ಇದರ ಔಚಿತ್ಯವೂ ಅಲ್ಲ. ಇದಕ್ಕೆ ಪ್ರಶ್ನೆಯನ್ನು ಕೇಳ್ತಕ್ಕಂಥವರು ಮಾಹಿತಿಯನ್ನು ಪಡಬೇಕಾಗಿರೋ ಸಾರ್ವಜನಿಕರು. ಹಾಗಾಗಿ ಇದಕ್ಕೆ ಉತ್ತರದಾಯಿತ್ವವನ್ನು ನಾವು ಕೊಡಬೇಕಾಗಿರೋರು, ತಗೋಬೇಕಾಗಿರೋರು, ಜವಾಬ್ದಾರಿಯನ್ನು ಹೊಣೆಗಾರಿಕೆಯನ್ನು ತಗೋಬೇಕಾಗಿರೋರು ಸರ್ವ ಸದಸ್ಯರು ತಗೋಬೇಕು. ಯಾಕೆಂದರೆ ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಕೆಲಸ ಗ್ರಾಮ ಪಂಚಾಯಿತಿಯ ಒಂದು ಸರ್ವಾನುಮತದ ತೀರ್ಮಾನದಿಂದ ಆಗಿರುತ್ತೆ. ಸೊ ಆ ತೀರ್ಮಾನಕ್ಕೆ ಗ್ರಾಮ ಪಂಚಾಯಿತಿಯ ಎಲ್ಲ ಚುನಾಯಿತ ಸದಸ್ಯರು ಬದ್ಧರಾಗಿರೋದ್ರಿಂದ ಅವರವರ ವಾರ್ಡಿನಲ್ಲಿ ಆಗಿರತಕ್ಕಂಥ ಕೆಲಸಗಳ ಬಗ್ಗೆ ಸಾರ್ವಜನಿಕರಿಂದ ಏನಾದರೂ ಬಂದಾಗ, ಆಕ್ಷೇಪಣೆ ಬಂದಾಗ, ಆ ಉತ್ತರದಾಯಿತ್ವವನ್ನು ಅಲ್ಲಿಯ ಸದಸ್ಯರು ಎದ್ದು ನಿಂತು ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡಬೇಕು. ಸೊ ಹಾಗಾಗಿ ಸ್ಪಷ್ಟವಾಗಿದೆ ಅಂತ ನಾನು ಅನ್ಕೊಳ್ತೀನಿ. ಇಲ್ಲಿ ಅಧ್ಯಕ್ಷನೇ ತಗೊಂಡು ಗೌಣವಾಗಿರುತ್ತೆ. ಸಾಂಕೇತಿಕವಾಗಿ ಗ್ರಾಮ ಪಂಚಾಯತ್ ಏನೇ ಯಾವುದೇ ಸರ್ಕಾರಿ ಕಾರ್ಯಕ್ರಮಕ್ಕೆ ಶಿಷ್ಟಾಚಾರದ ರೀತಿಯ ಅಲ್ಲಿಯ ಪ್ರಥಮ ಪ್ರಜೆ ಅಂತ ಏನು ಕರಿತೀವಿ ಅವರನ್ನು ಸಾಮಾನ್ಯವಾಗಿ ಅಧ್ಯಕ್ಷರು ಅಂತ ಕರೆದು ಕೂಡಿಸ್ತೀವಿ. ಆದರೆ ಜವಾಬ್ದಾರಿ ಅವತ್ತು ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥವ್ರಿಗೆ ಸಂಪೂರ್ಣ ಜವಾಬ್ದಾರಿ ಅಲ್ಲ, ಆವತ್ತಿನ ಜವಾಬ್ದಾರಿ ಉತ್ತರದಾಯಿತ್ವ. ನಾವು ಉತ್ತರದಾಯಿತ್ವವನ್ನು ಸ್ವೀಕರಿಸ್ತಕ್ಕಂಥದ್ದು, ಹೊಣೆಗಾರಿಕೆಯನ್ನು ಪ್ರದರ್ಶಿಸ್ತಕ್ಕಂಥದ್ದು, ಜವಾಬ್ದಾರಿಯನ್ನು ವಹಿಸಿಕೊಂಡು ಜನರಿಗೆ ತಿಳಿಸ್ಕೊಡ್ತಕ್ಕಂಥದ್ದು ಎಲ್ಲರಿಗೂ ಸೇರಿರ್ತಕ್ಕಂಥದ್ದು. ಸೊ ಮೊದಲನೇ ಪ್ರಶ್ನೆ ಅಲ್ಲಿಗೆ ನಿಮಗೆ ತೃಪ್ತಿಕರವಾಗಿದೆ, ಮಾಹಿತಿ ಸ್ಪಷ್ಟವಾಗಿದೆ ಅಂತ ಭಾವಿಸ್ತೀನಿ. ನೋಡಲ್ ಆಫೀಸರು ಕೂಡ ನಾನೇ ಅಧ್ಯಕ್ಷತೆ ಎಂಬತಕ್ಕಂಥ ಭಾವನೆ ಇಲ್ಲ, ಆ ಅಧ್ಯಕ್ಷತೆ ಅನ್ನೋ ಪ್ರಶ್ನೆನೇ ಇಲ್ಲ. ಇಲ್ಲಿ ಆಡಳಿತ ಮಂಡಳಿ, ಸಾರ್ವಜನಿಕರ ನಡುವೆ ನಿರ್ವಹಣಾ ಅಧಿಕಾರಿಯಾಗಿ ಇರತಕ್ಕಂಥ ಅವರು ನೋಡಲ್ ಆಫೀಸರ್ಸು ಒಂದು ಸಂಪರ್ಕಾಧಿಕಾರಿಯಾಗಿ ಕೆಲಸ ಮಾಡಬೇಕು.
ಒಂದು ಸೌಹಾರ್ದಯುತವಾದಂಥ ಅರ್ಥಪೂರ್ಣವಾದಂಥ ಚರ್ಚೆ ಆಗೋದಕ್ಕೆ ತಾವು ಏನು ಗ್ರಾಮ ಪಂಚಾಯಿತಿ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನು ಕೊಡಬೇಕು. ಇಲ್ಲಪ್ಪ ನೀವು ಹೇಳ್ತಾ ಇರೋದ್ರ ಪ್ರಕಾರ ಇಲ್ಲಿ ನಡೆದಿಲ್ಲ, ಇಲ್ಲೆಲ್ಲ ಕಾನೂನುಬದ್ಧವಾಗಿ ನಡೆದಿದೆ. ಯಾಕೆ ನೀವು ಪರಿವೀಕ್ಷಣೆಯನ್ನು ಮಾಡಿದಿರಿ, ತನಿಖೆ ಮಾಡಿದಿರಿ, ತಪಾಸಣೆ ಮಾಡಿದಿರಿ, ನಿಮಗೆ ಮಾಹಿತಿ ಎಲ್ಲ ಗೊತ್ತಿದೆ. ಹಾಗಾಗಿ ತಾವು ಕೊಡ್ತಕ್ಕಂಥ ಉತ್ತರ ಸಾರ್ವಜನಿಕ ಸ್ವೀಕೃತವಾಗುತ್ತೆ. ಯಾಕೆ ನೀವು ಯಾವ ಇದಕ್ಕೂ ಸೇರಿದವರಲ್ಲ ಅವತ್ತು, ಯು ಆರ್ ಎ ನ್ಯೂಟ್ರಲ್ ಮ್ಯಾನ್, ನೀವು ಮೂರನೇ ವ್ಯಕ್ತಿ. ಹಾಗಾಗಿ ತಮ್ಮ ಮಾತನ್ನು ಗ್ರಾಮ ಪಂಚಾಯಿತಿ ಅಲ್ಲಿ ಬಂದಿರತಕ್ಕಂಥ ಹಾಜರಿರತಕ್ಕಂಥ ಏನು ಸಾರ್ವಜನಿಕರಿದ್ದಾರೆ ಅವರು ತಮ್ಮ ಮಾತನ್ನು ಸ್ವೀಕರಿಸ್ತಾರೆ. ಇಲ್ಲದಿದ್ದರೆ ತಾವು ಒಂದು ನ್ಯಾಯಾಧೀಶರಂತೆ ಅದನ್ನು ಸ್ಥಳವನ್ನು ಪರಿಶೀಲನೆ ಮಾಡಿಸಿ, ತನಿಖೆ ಮಾಡಿಸಿ, ಅಲ್ಲೇನು ವರದಿ ಮಾಡ್ತೀರಿ ಆ ಸ್ಪಷ್ಟವಾದ ವರದಿಯನ್ನು ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು CS ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲ್ಲಾ ಪಂಚಾಯತ್ ಅವರಿಗೆ ವರದಿ ಮಾಡ್ತೀನಪ್ಪ ಅಂತೇಳಿ ತಾವು ವರದಿಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾತ್ರ ತಾವು ಮಾಡತಕ್ಕಂಥದ್ದಾಗಿರ್ತೀರಿ. ಇನ್ನು ಎರಡನೇದು ಅಬೂಬಕರ್ ಅವರು ಪ್ರಶ್ನೆ ನನಗೆ ಅರ್ಥ ಆಗಿದೆ, ಅವತ್ತು ಕೋರಂ ಇದೆಯಾ ಅಂತೇಳಿ. ಕಾರ್ಯಕ್ರಮಕ್ಕೆ ಯಾವುದು ಕೋರಂ ಅಂತ ಇರೋದಿಲ್ಲ. ಯಾಕೆ ಇಟ್ಟಿಲ್ಲ ಉದ್ದೇಶಪೂರ್ವಕವಾಗಿ ಕೋರಂ ಅಂತ ನೋಡಿ, ಗ್ರಾಮ ಜಮಾಬಂದಿ ಕಾರ್ಯಕ್ರಮದಲ್ಲಿ ಹೇಗೆ ಸಾರ್ವಜನಿಕರು ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಸಾರ್ವಜನಿಕರು ಇದು ಉಪಯೋಗಿಸ್ಕೋಬೇಕು. ಇದು ಸಾರ್ವಜನಿಕರಿಗೆ ಕೊಟ್ಟಂಥ ಅವಕಾಶ, ಅವರು ಇದನ್ನು ಉಪಯೋಗಿಸ್ಕೊಳ್ಳೋಕೆ ಕಾತುರರಾಗಿರಬೇಕು. ಅವರಿಗೆ ಸಾಮಾಜಿಕ ಜವಾಬ್ದಾರಿ ಇದೆ. ಸಾರ್ವಜನಿಕರಿಗೂ ಕೂಡ ಒಂದು ಕಡೆ ಫಂಡಮೆಂಟಲ್ ರೈಟ್ಸ್ ಕೊಟ್ಟರೆ ನಮ್ಮ ಸಂವಿಧಾನ, ಅದೇ ರೀತಿ ರೆಸ್ಪಾನ್ಸಿಬಿಲಿಟೀಸು ಕೊಟ್ಟಿದೆ. ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ರೆಸ್ಪಾನ್ಸಿಬಿಲಿಟಿ ಅಂತಿದೆ. ಸೊ ಗ್ರಾಮ ಪಂಚಾಯಿತಿಯನ್ನು ಪ್ರಶ್ನೆ ಮಾಡತಕ್ಕಂಥದ್ದು ಯಾವ ರೀತಿ ಅವರ ಹಕ್ಕು, ಹಾಗೆ ಗ್ರಾಮ ಪಂಚಾಯಿತಿಗೆ ತಾನು ಮಾಡಿರ್ತಕ್ಕಂಥ ಕೆಲಸ ಸರಿ ಇದೆಯಾ ಇಲ್ವೋ ಎಂಬತಕ್ಕಂಥ ಸಲಹೆಯನ್ನು ಕೊಡತಕ್ಕಂಥದ್ದು ಅವರ ಜವಾಬ್ದಾರಿಯಾಗಿದೆ. ಹಾಗಾಗಿ ನಾವು ಇಲ್ಲೇನು ಬಯಸ್ತಾ ಇದ್ದೀವಿ ಅಂತಂದರೆ, ಜನ ಕಡಿಮೆ ಬಂದರೆ ಭಾಳ ಚೆನ್ನಾಗಿ ಗ್ರಾಮ ಪಂಚಾಯಿತಿಯವರು ಕೆಲಸ ಮಾಡಿದ್ದಾರೆ, ಯಾವ ಸದಸ್ಯರ ಮೇಲೂ ಸಾರ್ವಜನಿಕರ ಕಂಪ್ಲೇಂಟ್ ಇಲ್ಲ ಅಂತ ಅಷ್ಟೇ. ಆದರೆ ನಾನು ಬಯಸೋದೇನೆಂದರೆ ನೋಡಿ, ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಅಥವಾ ಒಬ್ಬರು ಗ್ರಾಮ ಪಂಚಾಯಿತಿ ಸದಸ್ಯರು 400 ಜನಸಂಖ್ಯೆಯನ್ನು ಪ್ರತಿನಿಧಿಸ್ತಾರೆ, 400 ಅಲ್ವಾ. ಒಬ್ಬೊಬ್ಬ ಸದಸ್ಯರು ಅವರನ್ನ ಸ್ಥಳೀಯ ನಾಯಕತ್ವ ಅನ್ನತಕ್ಕಂಥ ಗುಣಗಳು ರೂಢಿಗತವಾಗಬೇಕು, ಆ ನಾಯಕತ್ವ ಹೊರಹೊಮ್ಮಬೇಕು ಎಂಬತಕ್ಕಂಥದ್ದು ಪಂಚಾಯತ್ ವ್ಯವಸ್ಥೆಯ ಒಂದು ಅತ್ಯುತ್ತಮವಾದಂಥ ಆಶಯ. ಹಾಗಾಗಿ ಇವರಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದರೆ, ಇವರು ನಾಯಕನಾಗಿ ಹೊರಹೊಮ್ಮಿದ್ರೆ ಅವ್ರ ಜೊತೆ 4 ಬಂದರೂ ಸಾಕ್ರಿ, 25 ಸದಸ್ಯರಿದ್ದಾರೆ, 100 ಅದರಲ್ಲಿ ಜಮಾಬಂದಿ ಕಾರ್ಯಕ್ರಮಕ್ಕೆ. ಆಮೇಲೆ ಜಮಾಬಂದಿ ಕಾರ್ಯಕ್ರಮ ಇವರೇ ಅಲ್ಲ, ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯೊಳಗೆ ಏನೆಲ್ಲ ನಾವು ಸಮಿತಿಗಳನ್ನು ಮಾಡ್ತೀವಿ, ಇತರೆ ಉಪಸಮಿತಿಗಳು, ಅರಣ್ಯ ಹಕ್ಕು ಉಪಸಮಿತಿ ಇರ್ಬೋದು, ಜೈವಿಕ ಸಮತೋಲನ ಸಮಿತಿ ಇರ್ಬೋದು, ಆಹಾರ ಭದ್ರತಾ ಸಮಿತಿ ಇರ್ಬೋದು, ಅಂಗನವಾಡಿ ಮೇಲ್ವಿಚಾರಣಾ ಸಮಿತಿ ಇರ್ಬೋದು, ಗ್ರಾಮ ಮತ್ತು ನೀರಿನ ಆ ಎಲ್ಲ ಸದಸ್ಯರು ಬರಬೇಕು. ಯಾಕಂದರೆ ಆ ಸಮಿತಿ ಕೂಡ ಸಾರ್ವಜನಿಕರಿಗೆ ಉತ್ತರದಾಯಿತ್ವವನ್ನು ಪ್ರಕಟಿಸಬೇಕು. ಹಾಗಾಗಿ ಇವರೆಲ್ಲರೂ ಸೇರಿದರೆ 100-150 ಆಗ್ತಾರೆ. ಈಗ ಒಬ್ಬ ಸದಸ್ಯರು ಉತ್ತಮವಾದ ಕೆಲಸವನ್ನು ಮಾಡಿದರೆ ಖಂಡಿತ ಅವತ್ತು ಆ ವಾರ್ಡಿಂದ 4 ಬಂದು ಆ ಸಭೆಯಲ್ಲಿ ನಿಜವಾಗೂ ಇಲ್ಲ, ನಮ್ಮ ಸದಸ್ಯರು ಬಹಳ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಇಲ್ಲಿ ಬೀದಿ ದೀಪ ಹೋಯಿತು ಅಂದ ತಕ್ಷಣ ಅವರೇ ಸ್ವತಃ ನಿಂತು ಬೀದಿ ದೀಪವನ್ನು ಹಾಕ್ಸಿದ್ದಾರೆ, ಕುಡಿಯುವ ನೀರನ್ನು ಹಾಕ್ಸ್ಕೊಟ್ಟಿದ್ದಾರೆ, ಬೀದಿ ಚರಂಡಿಗಳೆಲ್ಲ ಸ್ವಚ್ಛತೆ ಮಾಡಿದ್ದಾರೆ, ಶ್ರಮದಾನ ಮಾಡಿದ್ದಾರೆ, ಈಗ ಇವತ್ತು ಎಲ್ಲ ಗಿಡಗಳನ್ನು ನಡೆಸೋದಕ್ಕೆ ಕಾರ್ಯಕ್ರಮ ಮಾಡಿದ್ದಾರೆ. ಹೀಗೆ ಯಾವುದಾದ್ರು ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರು ಮಾಡಿರ್ತಕ್ಕಂಥ ಅತ್ಯುತ್ತಮವಾದಂಥ ಕೆಲಸಗಳನ್ನು ಕೂಡ ಜಮಾಬಂದಿಯಲ್ಲಿ ದಾಖಲೀಕರಣ ಮಾಡೋಕ್ಕಾರು ಬರಬೇಕು ಸಾರ್ವಜನಿಕರು. ಒಂದು ಕಡೆ ನ್ಯೂನ್ಯತೆಗಳು ಹೇಳಿ, ಸೊ ಸಾರ್ವಜನಿಕರ ಒಂದು ಜವಾಬ್ದಾರಿಯು ಕೂಡ ಇದೆ. ಇದರ ಬಗ್ಗೆ ನಾವು ಹೆಚ್ಚು ಅವರಿಗೆ ಮನವರಿಕೆ ಮಾಡಬೇಕು. ಸಾರ್ವಜನಿಕರು ಸದಾ ಆಕ್ಷೇಪಣೆಗಳನ್ನೇ ಮಾಡೋದಲ್ಲ. ಒಂದು ವೇಳೆ ಜನಪ್ರತಿನಿಧಿಗಳು ಅತ್ಯುತ್ತಮವಾದಂಥ ಕೆಲಸಗಳನ್ನು ಮಾಡಿದರೆ, ಅವರ ನಾಯಕತ್ವದಲ್ಲಿ ಅವರು ಯಶಸ್ಸನ್ನು ಕಂಡಿದ್ದರೆ, ಆ ನಾಯಕತ್ವದ ಗುಣಗಳು ದಾಖಲೀಕರಣ ಆಗಬೇಕು ಜಮಾಬಂದಿಯಲ್ಲಿ. ಸೊ ಹಾಗಾಗಿ ಇದರಲ್ಲಿ ಕೋರಂ ಅಂತ ಹೇಳಿಲ್ಲ. ಉತ್ತಮವಾದ ಕೆಲಸಗಳನ್ನು ಮಾಡಿದರೆ ಪ್ರತಿಯೊಬ್ಬ ಸದಸ್ಯರು ಒಂದು 4-5 ಅವ್ರ ಜೊತೆಯಲ್ಲಿ ಬಂದರೂ ಕೂಡ ನಿಮಗೆ ಜಮಾಬಂದಿಯಲ್ಲಿ 100-150 ಆಗುತ್ತೆ. ಯಾವುದೇ ಕಾರ್ಯಕ್ರಮ ಅಂದ ತಕ್ಷಣ ಅಲ್ಲಿ ಕೋರಂ ಅನ್ನೋ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ಜಮಾಬಂದಿ ಕಾರ್ಯಕ್ರಮ ಬಹಳ ಯಶಸ್ಸಾಗ್ತಾ ಇದೆ ಅಂತಂದರೆ, ಒಬ್ಬೊಬ್ಬ ಸದಸ್ಯರಿಂದ ಅವರ ಕಾರ್ಯಕ್ರಮಗಳನ್ನು ದಾಖಲೀಕರಣ ಮಾಡೋಕ್ಕೆ, ಅವರು ಮಾಡಿರತಕ್ಕಂಥ ಉತ್ತಮ ಕೆಲಸಗಳನ್ನು ಪ್ರತಿ ಸಾರ್ವಜನಿಕರ ಮುಂದೆ ತಿಳಿಸೋದಕ್ಕೆ ನ್ಯಾಯವಾಗಿ ಅವರ ಹಿಂದೆ ಜನ ಬರಬೇಕು. ಲೀಡರ್ ಈಸ್ ಒನ್ ಹೂ ಹ್ಯಾಸ್ ಫಾಲೋಯರ್ಸ್ ಅಂತ ಹೇಳ್ತೀವಿ. ಒಬ್ಬ ನಾಯಕ ಅಂದರೆ ನಾಯಕನ ಹಿಂದೆ ಹಲವಾರು ಜನ ಅವನ ದಾರಿಯಲ್ಲಿ ನಡೆಯೋದಕ್ಕೆ ಜನ ಇರಬೇಕು.
ಇಲ್ಲದೆ ಅವರನ್ನ ನಾಯಕ ಅಂತ ಕರೆಯೋದಿಲ್ಲ. ಸೊ ಪಂಚಾಯತ್ ವ್ಯವಸ್ಥೆಯ ಒಂದು ಅತಿ ಮುಖ್ಯ ಉದ್ದೇಶ ಈ ನಾಯಕತ್ವ ಗುಣಗಳು ಬೆಳೆಯಬೇಕು. ಯಾವಾಗ ಒಳ್ಳೆ ಸದಸ್ಯರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವ್ರ ಜನ ಹೇಳಬೇಕು. ಆ ಜನ ಅವತ್ತು ಸುಮ್ಮನೆ ಎಲ್ಲೋ ಹೇಳಕ್ಕಾಗೋದಿಲ್ಲ, ಇದೊಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ತಮ್ಮ ನಾಯಕನ ಪರವಾಗಿ ಅವನು ಮಾಡಿದ ಉತ್ತಮ ಗುಣಗಳನ್ನು ಸಾರ್ವಜನಿಕೀಕರಣಗೊಳಿಸಕ್ಕಾಗಿ ಜಮಾಬಂದಿ ಕಾರ್ಯಕ್ರಮವನ್ನು ಸಾರ್ವಜನಿಕರು ಸದುಪಯೋಗ ಪಡಿಸ್ಕೋಬೇಕು. ಸೊ ಹಾಗಾಗಿ ಇದನ್ನು ಹೆಚ್ಚು ನಾವು ಸಾರ್ವಜನಿಕರಲ್ಲಿ ಪ್ರಚಾರ ಮಾಡಬೇಕು. ಬಂಡ್ರಪ್ಪ ಒಳ್ಳೆ ಕೆಲಸ ಆಗಿದ್ರೆ ಹೇಳ್ರಿ, ಏನು ಕೆಲಸ ಆಗಬೇಕಾದ್ರೆ ಹೇಳ್ರಿ, ನೂನ್ಯತೆಗಳಿದ್ರು ಹೇಳ್ರಿ ಎಂಬತಕ್ಕಂಥದ್ದನ್ನು ನಾವು ಮನವರಿಕೆ ಮಾಡಿದರೆ ಅಲ್ಲಿ ಕೋರಂ ಎಂಬತಕ್ಕಂಥ ಸಮಸ್ಯೆ ಬರೋದಿಲ್ಲ. ಸೊ ಕೋರಂನ ಉದ್ದೇಶಪೂರ್ವಕವಾಗಿ ಒಂದು ಕಾರ್ಯಕ್ರಮ ಆದ್ದರಿಂದ ಕೋರಂ ಇಲ್ಲ. ಹಾಗಾದರೆ ಕೋರಂ ಇಲ್ಲದೇನೆ ಮಾಡಿಬಿಡ್ಬೋದಾ? ನಿಮ್ಮ ಸದಸ್ಯರ ಶಕ್ತಿ ಸಾಮರ್ಥ್ಯದ ಮೇಲಿದೆ, ಇರ್ಬೋದು. ಕೋರಂ ಯಾರು ಸಾರ್ವಜನಿಕರು ಬರಲಿಲ್ಲ ಸರ್ ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ಅತ್ಯುತ್ತಮವಾದ ಕೆಲಸಗಳಾಗಿದೆ, ಯಾವುದೇ ಸಾರ್ವಜನಿಕರಿಗೆ ಆಗಿಲ್ಲ ಅಂತ ಒಂದರ್ಥ. ಎರಡನೇ ಅರ್ಥ ಏನಿದೆ, ನೀವು ಜಮಾಬಂದಿ ಕಾರ್ಯಕ್ರಮದ ಬಗ್ಗೆ ಯಾವುದೇ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಟ್ಟೇ ಇಲ್ಲ, ಹಾಗಾದರೂ ನಾನು ತಗೋಬೋದು. ಸೊ ಹಾಗಾಗಿ ಇದು ಸದಸ್ಯರ ಜವಾಬ್ದಾರಿ. ಆವತ್ತು ಜಮಾಬಂದಿ ಕಾರ್ಯಕ್ರಮದಲ್ಲಿ ಜನರ ಸಹಭಾಗಿತ್ವ ಕಡಿಮೆ ಆಗಿದೆ, ಜನರ ಭಾಗವಹಿಸುವಿಕೆ ಕಡಿಮೆ ಆಗಿದೆ ಅಂದರೆ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಮತ್ತು ಆ ಸಿಬ್ಬಂದಿ ವರ್ಗ ಏನಿದೆ ಅವರ ಎಲ್ಲೋ ಈ ಮಾಹಿತಿಯನ್ನು ಜನರಿಗೆ ತಲುಪಿಸುವಲ್ಲಿ ಎಲ್ಲೋ ನಾವು ಎಡುತ್ತಾ ಇದ್ದೀವಿ ಅಂತೇಳಿ. ಉತ್ತಮ ಕೆಲಸಗಳನ್ನು ಮಾಡಿದರೆ ಜನ ಇವತ್ತು ಯಾವತ್ತು ಶ್ಲಾಘನೆ ಮಾಡ್ತಾರೆ, ಗುರುತಿಸ್ತಾರೆ, ಗೌರವಿಸ್ತಾರೆ. ಹಾಗಾಗಿ ಜಮಾಬಂದಿ ಕಾರ್ಯಕ್ರಮ ಇರತಕ್ಕಂಥ ವಿಚಾರದ ಬಗ್ಗೆ ಹೆಚ್ಚು ಪ್ರಚಾರ ಆಗಿಲ್ಲ, ಹೆಚ್ಚು ಜನಕ್ಕೆ ಮನವರಿಕೆ ಆಗಿಲ್ಲ, ತಿಳಿಸಿಲ್ಲ ಎಂಬತಕ್ಕಂಥದ್ದು ಸಂಕೇತ ಆಗುತ್ತೆ ಹೊರತು ಜಮಾಬಂದಿ ಇಲ್ಲ ಮುಂದೂಡತಕ್ಕಂಥ ಪ್ರಶ್ನೆ ಇಲ್ಲ. ಹಾಗಾಗಿ ಇದು ಆಡಳಿತ ಮಂಡಳಿಯ ಮೇಲೆ ನೇರವಾದಂಥ ಪರಿಣಾಮ ಬೀರ್ತಕ್ಕಂಥದ್ದು. ಹಾಗಾಗಿ ನನ್ನ ವಿನಂತಿ ಇಷ್ಟೇ, ಜಮಾಬಂದಿ ಕಾರ್ಯಕ್ರಮನ ಯಶಸ್ಸು ಮಾಡಬೇಕಾದ್ರೆ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರೂ ಕೂಡ ತಮ್ಮ ತಮ್ಮ ವಾರ್ಡುಗಳಿಂದ ಕನಿಷ್ಠ 5-6 ಜನ 7-8 ಜನನ್ನ ತಮ್ಮ ಅತ್ಯಂತ ಹಿತೈಷಿಗಳು, ತಮ್ಮ ಕೆಲಸಗಳನ್ನು ನೋಡಿರೋರು, ತಮ್ಮ ತಾವೇ ಯಾರ್ಯಾರಿಗೆ ವೈಯಕ್ತಿಕ ಕೆಲಸಗಳನ್ನು ಮಾಡಿಸ್ಕೊಟ್ಟಿರ್ತೀರಿ ಅಂಥವ್ರಿಗೆಲ್ಲ ಹೇಳಿ, ಇಲ್ಲಪ್ಪ ಇವತ್ತು ಜಮಾ ಬಂದಿದೆ ಬನ್ನಿ ತಾವು ಇದರಲ್ಲಿ ಭಾಗವಹಿಸಿ ಎಂಬತಕ್ಕಂಥ ಅವರಿಗೆ ಮಾರ್ಗದರ್ಶನ ಮತ್ತು ಮಾಹಿತಿಯನ್ನು ಕೊಡತಕ್ಕಂಥ ಕೆಲಸವನ್ನು ತಾವು ನಾಯಕರಾಗಿ ಮಾಡಬೇಕು. ಹಾಗಾಗಿ ಜಮಾಬಂದಿಯ ಯಶಸ್ಸು ನಿಮ್ಮ ನಾಯಕತ್ವದಲ್ಲಿ ಅಡಗಿದೆ. ಜಮಾಬಂದಿಯ ಒಂದು ಪರಿಣಾಮಕಾರಿ ನಿಮ್ಮ ಭಾಗವಹಿಸುವಿಕೆಯಲ್ಲಿ ಇದೆ. ಹಾಗಾಗಿ ಇದಕ್ಕೆ ಕೋರಂ ಇಲ್ಲ. ನೆಕ್ಸ್ಟ್ ಒಂದು ಪ್ರಶ್ನೆ ತಮಗಿರ್ತಕ್ಕಂಥದ್ದು ಅಂತ ನಾನು ಭಾವಿಸ್ತೆ, ಇದು ಬೇರೆ ಇಲಾಖೆಗಳಿಗಿಲ್ಲ ಜಮಾಬಂದಿ ಅನ್ನೋದು, ಗ್ರಾಮ ಪಂಚಾಯತಿಗೂ ಇದೆ, ತಾಲೂಕು ಪಂಚಾಯತಿಯಲ್ಲೂ ಜಮಾಬಂದಿಯನ್ನು ಮಾಡಬೇಕು ಅಂತಿದೆ, ಜಿಲ್ಲಾ ಪಂಚಾಯತಿಯಲ್ಲಿ ಜಮಾಬಂದಿ ಅಂತಿದೆ. ಹಾಗಾಗಿ ಇಲ್ಲಿ ಸಾರ್ವಜನಿಕರನ್ನು ಆಹ್ವಾನ ಮಾಡಿ ಒಂದು ದಿನ ತಾಲೂಕು ಪಂಚಾಯತಿ ಜಮಾಬಂದಿನೂ ಮಾಡ್ಬೋದು, ಜಿಲ್ಲಾ ಪಂಚಾಯತ್ ಜಮಾಬಂದಿ ಮತ್ತು ಗ್ರಾಮ ಪಂಚಾಯತ್ ಜಮಾಬಂದಿ. ಆದರೆ ಈ ತನಕ ಕೆಲವು ಜಿಲ್ಲೆಗಳಲ್ಲಿ ತಾಲೂಕು ಪಂಚಾಯತ್ ಜಮಾಬಂದಿ ಮಾಡ್ತಾರೆ, ಕೆಲವು ಜಿಲ್ಲೆಗಳಲ್ಲಿ ಮಾಡ್ತಾ ಇಲ್ಲ. ಜಿಲ್ಲಾ ಪಂಚಾಯತ್ ಜಮಾಬಂದಿ ಅಂತೂ ಆದಂಥ ಉದಾಹರಣೆಗಳಿಲ್ಲ, ಗ್ರಾಮ ಪಂಚಾಯತಿಯಲ್ಲಂತೂ ಇದು ಮಾಡ್ತಾ ಇದ್ದಾರೆ. ಆದರೆ ಇದು ಪಂಚಾಯತ್ ವ್ಯವಸ್ಥೆಗೆ ಮಾತ್ರ ಇದೆ. ಆಮೇಲೆ ಈ ಜಮಾಬಂದಿ ಕಾರ್ಯಕ್ಕೆ ಇತರೆ ಇಲಾಖೆಗಳ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಾ? ಅವಶ್ಯಕತೆ ಇಲ್ಲ. ಇದು ಕೇವಲ ಗ್ರಾಮ ಪಂಚಾಯಿತಿಯ 1 ವರ್ಷದ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಆ ಕಾರ್ಯಕ್ರಮಗಳನ್ನು ತೆರೆದಿಡತಕ್ಕಂಥ ವಿಚಾರ. ಒಂದು ವೇಳೆ ಮಾಹಿತಿ ಇದ್ದರೆ ಕೊಡಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಸಾರ್ವಜನಿಕರು ಸೇರಿದಾಗೆಲ್ಲ ಯಾವುದೇ ಮಾಹಿತಿಯನ್ನು ಇದ್ದರೆ ಕೊಡೋದರಲ್ಲಿ ಅಭ್ಯಂತರ ಇಲ್ಲ. ಆದರೆ ಅದೇ ಕೆಲಸಕ್ಕಾಗಿ ನಾನು ಇದೆಯಾ ಇಲ್ವಾ ಅಂತೇಳಿ ಇದು ಮಾಡಬೇಕಾಗಿಲ್ಲ. ಯಾಕಂದರೆ ನೋಡಲ್ ಆಫೀಸರ್ ನೋಡ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಯ ವಿಚಾರಗಳ ಬಗ್ಗೆ ಮಾತ್ರ ತನಿಖೆ ಮಾಡಿ ಟಿಪ್ಪಣಿ ಮಾಡಿರ್ತಾರೆ ಹೊರತು ಎಲ್ಲ ಇಲಾಖೆದು ಮಾಡಲ್ಲ. ಒಂದು ವೇಳೆ ಗ್ರಾಮ ಪಂಚಾಯಿತಿ ಮೂಲಕ ಅನುಷ್ಠಾನ ಆಗಿದ್ದರೆ, ಯಾವುದೋ ಒಂದು ಇಲಾಖೆಯ ಒಂದು ಕಾರ್ಯಕ್ರಮ ಗ್ರಾಮ ಪಂಚಾಯಿತಿಗೆ ದುಡ್ಡು ಕೊಟ್ಟು ಅನುಷ್ಠಾನ ಆಗಿದ್ದರೆ ಅದು ಇರುತ್ತಲ್ಲಿ. ಸೊ 1 ವರ್ಷದ ಗ್ರಾಮ ಪಂಚಾಯಿತಿಯ ಸಂಪೂರ್ಣ ಚಟುವಟಿಕೆಗಳ ಪರಿಶೀಲನಾ ವರದಿಯನ್ನು ನೋಡಲ ಅಧಿಕಾರಿ ಮಾಡಿರ್ತಾರೆ, ಹಾಗಾಗಿ ಅದನ್ನು ಇಡುತ್ತಾರೆ. ಸೊ ಹಾಗಾಗಿ ಎಲ್ಲ ಇಲಾಖೆಗಳದ್ದು ಇಡಬೇಕಾ ಮಾಹಿತಿ ಎಂಬತಕ್ಕಂಥದ್ದು ಏನೂ ಅವಶ್ಯಕತೆ ಇಲ್ಲ. ಇನ್ನು ನರೇಗಾದು ನೋಡಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡತಕ್ಕಂಥ ಏನು ಕೆಲಸ ಇದೆ ಅಥವಾ ಸಾಮಾಜಿಕ ತಪಾಸಣೆ ಇದೆ, ಅದು ಕೇವಲ ಒಂದು ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಅತ್ಯಂತ ವಿವರವಾದಂಥ ಒಂದು ಪ್ರಕ್ರಿಯೆ ಅದಕ್ಕೆ ಮಾಡ್ತಾರೆ. ಅದು ಅದೇ ಕಾಯ್ದೆಯಲ್ಲಿ ಬಂದಿದೆ, ಸೋಷಿಯಲ್ ಆಡಿಟ್ ಇನ್ MGNREG ಅಂತೇಳಿ, ಅದರ ಪ್ರಕಾರ ಅದು ಮಾಡ್ತಾರೆ. ಆದರೆ ಜಮಾಬಂದಿ ಕಾರ್ಯಕ್ರಮದಲ್ಲಿ ಇದು ಒಂದು ಅಂಶ ಆಗಿರುತ್ತಷ್ಟೆ. ಅಂದರೆ ಉದ್ಯೋಗ ಖಾತ್ರಿ ಯೋಜನೆ ಇಷ್ಟು ಕೆಲಸ ಮಾಡಿದ್ದೀವಿ, ಇಷ್ಟು ದುಡ್ಡು ಬಂದಿತ್ತು, ಇಷ್ಟಾಗಿದೆ, ಇಷ್ಟಿದೆ, ಇಷ್ಟು ಕಾಮಗಾರಿಗಳು, ಇಷ್ಟು ಫಲಾನುಭವಿ ಆಧಾರಿತ ಕಾಮಗಾರಿಗಳು, ಇಷ್ಟು ಕೂಲಿ ಕೊಟ್ಟಿದ್ದೀವಿ, ಇಷ್ಟು ಈ ರೀತಿ ಮಾಹಿತಿಯನ್ನು ಕೊಡೋದು. ಒಂದು ವೇಳೆ ಯಾವುದಾದ್ರು ಒಂದು ಉದ್ಯೋಗ ಖಾತ್ರಿಯ ಕಾಮಗಾರಿಯ ಬಗ್ಗೆ ಆಕ್ಷೇಪಣೆ ಬಂದರೆ ಸ್ಥಳ ಪರಿಶೀಲನೆಯನ್ನು ಮಾಡಬಹುದು,
ಆ ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನು ಕೊಡ್ಬೋದು. ಒಂದು ವೇಳೆ ಈಗಾಗಲೇ ಅದನ್ನು ಸಾಮಾಜಿಕ ತಪಾಸಣೆ ವೇಳೆಯಲ್ಲಿ ಅದೇ ಒಂದು ಕಾಮಗಾರಿಯ ಬಗ್ಗೆ ತಪಾಸಣೆ ಮಾಡಿದ್ರೂ ಕೂಡ ನೀವು ಇದನ್ನು ಇನ್ನೊಮ್ಮೆ ತಪಾಸಣೆ ಮಾಡಿ ಎರಡೂ ವರದಿಗಳನ್ನು ನೀವು ಈ ರೀತಿ ಮಾಡಿತ್ತು, ಜಮಾಬಂದಿ ಕಾರ್ಯಕ್ರಮ ಇದೇ ಪ್ರಶ್ನೆ ಬಂದಿತ್ತು, ನಾವು ಮಾಡಿದ್ದೀವಿ ಅಂತೇಳಿ ತಾವು ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ತಾಲೂಕು ಇವರು ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ನೋಡಲ್ ಆಫೀಸರ್ಸು ತನ್ನ ಅಭಿಪ್ರಾಯದೊಂದಿಗೆ ಕಳಿಸ್ಕೊಡ್ಬೋದು. ಆದರೆ ಜಮಾಬಂದಿ ಅಲ್ಲಿ ಮಾಡಿದ್ದೀವಿ, ಸೋಷಿಯಲ್ ಆಡಿಟಲ್ಲಿ ಇಲ್ಲಿ ಮಾಡಬೇಕಾ ಬಿಡಬೇಕಾ ಅನ್ನೋದಲ್ಲ. ಇಲ್ಲಿ ಒಂದು ಕಾರ್ಯಕ್ರಮ, ಇದು ಒಂದು ಅಂಶ ಅಷ್ಟೇ. ಜಮಾಬಂದಿ ಇಡೀ ಎಲ್ಲವನ್ನ ಹೇಳ್ತಕ್ಕಂಥದ್ದು, ನರೇಗಾಲ್ ಮಾಡ್ತಕ್ಕಂಥ ಸಮಾಜಕ್ಕೆ ಕೇವಲ ಒಂದು ಸ್ಕೀಮಿಗೆ ಸೀಮಿತವಾದ್ದು. ಹಾಗಾಗಿ ಇಲ್ಲಿ ಅದರ ಅಂಶಗಳನ್ನು ಜನರ ಮುಂದೆ ಇಡಬೇಕಾಗತ್ತೆ, ಅದನ್ನು ಜಮಾಬಂದಿ ಕಾರ್ಯಕ್ರಮದಲ್ಲಿ ಸಣ್ಣ ಅಂಶವಾಗಿ ನೀವು ಸೇರಿಸ್ಕೋಬೇಕು. ಹೀಗಾಗಿ ಇನ್ನು ಜಮಾಬಂದಿ ಕಾರ್ಯಕ್ರಮದಲ್ಲಿ ಜಮಾಬಂದಿ ಅಧಿಕಾರಿ ಹಾಜರಾಗದಿದ್ದಲ್ಲಿ ಮುಂದೂಡಬೇಕು, ಇಲ್ಲ ಹಾಜರಾಗಬೇಕು. ಯಾಕೆಂದರೆ ಇದು ಅವರ ಗುರುತರ ಜವಾಬ್ದಾರಿ. ಅವತ್ತು ಅದನ್ನೆಲ್ಲ ಖಾತ್ರಿಪಡಿಸ್ಕೊಂಡು ಜಮಾಬಂದಿ ದಿನಾಂಕ ಇಡಬೇಕು. ಇದು ನೀವು ಕೇಳ್ತಾ ಇರೋದು ಹೇಗಿದೆ ಅಂದರೆ, ತನಿಖಾಧಿಕಾರಿ ಅಂದರೆ ಇವಾಗೊಂದು ಜಡ್ಜ್ ಅನ್ನೋನ, ಅವತ್ತೊಂದು ಹೀರಿಂಗ್ ಇದೆ ಅಂದರೆ ಅವ್ರು ಬರಲೇಬೇಕಲ್ಲ ಜಡ್ಜ್. ಅವತ್ತೇನೆಲ್ಲ ಕಾರ್ಯಕಲಾಪ ಲಿಸ್ಟ್ ಇದೆ ಅದು ಮಾಡಲೇಬೇಕದು. ಒಂದು ವೇಳೆ ಅನಾನುಕೂಲಗಳು ತುಂಬ ಆಗಿತ್ತೆ ಅಂದರೆ ಮುಂಚಿತವಾಗಿ ತಿಳಿಸಿ ಅದನ್ನು ಮುಂದೆ ಹಾಕ್ಕೋಬೋದು, ಇಲ್ಲ ಅಂತಲ್ಲ. ಯಾಕಂದರೆ ಎಲ್ಲ ಕಾನೂನಿಗೂ ಒಂದು ಎಕ್ಸೆಪ್ಷನ್ ಇರುತ್ತೆ, ಎವ್ರಿ ರೂಲ್ ಆಸ್ ಅನ್ ಎಕ್ಸೆಪ್ಷನ್ ಅಂತ. ಏನೋ ಅನಿವಾರ್ಯ ಬಂದ್ಬಿಡುತ್ತೆ, ತುಂಬ ಅನಿವಾರ್ಯ, ಸಣ್ಣ ಪುಟ್ಟ ಅನಿವಾರ್ಯ ಅಲ್ಲ. ಆದರೆ ಈಗ ಅವ್ರು ಏನು ಮಾಡ್ಬೋದು ಬೇಕಾದರೆ, ಒಂದು ವೇಳೆ ಯಾವ್ದಾದ್ರು ಜಮಾಬಂದಿ ಅಧಿಕಾರಿಗೆ ಅನಪೇಕ್ಷಿತವಾದಂಥ ಒಂದು ತುರ್ತು ಇದೇನೋ ಮನೆಯಲ್ಲಿ ಆಗಬಾರ್ದೋ, ಇಲ್ಲ ಇನ್ನೇನೋ ಮತ್ತೊಂದು ಏನೋ ಆಗಿ, ಇಲ್ಲ ಸರ್ ಇವತ್ತು ನಡೆಯೋಕ್ಕೆ ಆಗೋದಿಲ್ಲ ಅಂದಾಗ ಈ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತಿಯವರು ಆ ಜವಾಬ್ದಾರಿಯನ್ನು ತಗೋಬೋದು. ಯಾಕಂದರೆ ಎಲ್ಲ ಮಾಡಿಟ್ಟಿರ್ತಾರೆ, ಎಲ್ಲ ತನಿಖೆ ವರದಿ ಎಲ್ಲ ರೆಡಿ ಇರುತ್ತೆ, ದಿನಾಂಕ ಮಾತ್ರ ನಿಗದಿ. ಆ ದಿನಾಂಕದ ಬೆಳಗ್ಗೆ ಯಾವುದೋ ಮುಂದೂಡ್ತಕ್ಕಂಥ ಪ್ರಶ್ನೆ ಬರುತ್ತೆ, ದಯವಿಟ್ಟು ಅಂಥದನ್ನು ಮುಂದೂಡಬೇಡಿ. ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೋಗಿ ಅದನ್ನು ನಿಂತು ಮಾಡಿ. ಯಾಕೆಂದರೆ ಯಾಕೆ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂದರೆ, ಈ ಪಂಚಾಯಿತಿಯ ಜನರಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಈ ಪಂಚಾಯಿತಿ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತೆ, ಅದರಲ್ಲಿ ಏನೇನು ಎಂಬತಕ್ಕಂಥದ್ದನ್ನೆಲ್ಲ ಅವರಿಗೆ ಚೆನ್ನಾಗಿ ದಿನನಿತ್ಯದ ಪಾಠ. ಅವರಿಗೆ ಅವರು ಮಂತ್ಲಿ ಮೀಟಿಂಗ್ ಮಾಡುವಾಗ ಆ PDOಗಳು ಅವ್ರ ಜೊತೆ ಎಲ್ಲ ಸಂವಹನ ನಡೆಸಿ ಅವರಿಗೆ ಮಾಹಿತಿ ಸಂಪೂರ್ಣವಾಗಿರುತ್ತೆ. ಯಾವಾಗ ಮಾಹಿತಿ ಸಂಪೂರ್ಣವಾಗಿರುತ್ತೋ, ಕೇವಲ ಈ ಟಿಪ್ಪಣಿಯನ್ನು ಒಂದು ಅರ್ಧ ಗಂಟೆ ಮುಂಚಿತವಾಗಿ ಹೋಗಿ ಅವರು ಸಿದ್ಧಪಡಿಸಿದ ಎಲ್ಲ ಟಿಪ್ಪಣಿಯನ್ನು ನೋಡ್ಕೊಂಡ್ಬಿಟ್ರೆ ಅಲ್ಲಿ ಹೈಲೈಟ್ಸ್ ಹಾಕಿರ್ತಾರೆ, ಗ್ರಾಮ ಪಂಚಾಯಿತಿಯಿಂದ ಆಗಿರ್ತಕ್ಕಂಥ ನ್ಯೂನ್ಯತೆಗಳೇನಾದರೂ ಇದ್ದರೆ ಯಾವ ಯೋಜನೆಯಲ್ಲಿ ಏನಾಗಿದೆ ಅಂತ. ಹಾಗಾಗಿ ನೀವು ಏನು ತಂಡ ಜಮಾಬಂದಿಗೆ ರಿಪೋರ್ಟ್ ಮಾಡ್ತೀರಿ, ಒಂದು ಅಬ್ಸ್ಟ್ರಾಕ್ಟ್ ಅಂತ ಮಾಡಿರಬೇಕಪ್ಪ. ಒಂದು ಅಬ್ಸ್ಟ್ರಾಕ್ಟ್ ಏನು, ಮೊದಲನೇ ಅಬ್ಸ್ಟ್ರಾಕ್ಟು ಕ್ರಮ ಸಂಖ್ಯೆ, ಆ ಗ್ರಾಮ ಪಂಚಾಯಿತಿಗೆ ಬಂದಂಥ ಅನುದಾನದ ವಿವರಗಳು, ಯಾವ ಯೋಜನೆ ಎಷ್ಟು ದುಡ್ಡು ಬಂದಿದೆ, OB ಎಷ್ಟಿತ್ತು, ಎಷ್ಟು ದುಡ್ಡು ಬಂತು, ಒಟ್ಟೆಷ್ಟು, ಅದರಲ್ಲಿ March 31st ಖರ್ಚಾದಂಥ ದುಡ್ಡೆಷ್ಟು, ಆ ಖರ್ಚಾದ ದುಡ್ಡಲ್ಲಿ ಕಾಮಗಾರಿಗಳು ಎಷ್ಟು ಮಾಡಿದ್ರು, ವೈಯಕ್ತಿಕ ಕಾಮಗಾರಿಗಳು ಎಷ್ಟು ಮಾಡಿದ್ದಾರೆ ಅದರ ದುಡ್ಡೆಷ್ಟು, ಸಾಮೂಹಿಕ ಕಾಮಗಾರಿಗಳು ಆಸ್ತಿ ನಿರ್ಮಾಣ ಸೃಜನೆದು ಎಷ್ಟು ಅದು ದುಡ್ಡು, ಹೀಗೆ ಒಂದು ಅಬ್ಸ್ಟ್ರಾಕ್ಟ್ ಮಾಡಿರಬೇಕು. ಅದನ್ನು ಪಾಂಪ್ಲೆಟ್ ಥರ ಎಲ್ಲರ ಕೈಗೂ ಕೊಡಬೇಕು ಜನರಿಗೆ. ಅದೇ ರೀತಿ ಪ್ರತಿಯೊಂದು ಯೋಜನೆಯಲ್ಲೂ ಏನಾದರೂ ಪಾಸಿಟಿವ್ ಅಂತ ಕರಿತೀನಿ ನಾನು. ಪಾಸಿಟಿವ್ ಅಂದ್ರೇನು, ಉತ್ತಮವಾದ ಅಂಶಗಳು. ಉದ್ಯೋಗ ಖಾತ್ರಿ ಯೋಜನೆಯನ್ನು ಈ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನ ಮಾಡುವಾಗ ಕಂಡು ಬಂದಂಥ ಅತ್ಯಂತ ಉತ್ತಮವಾದ್ದು ನೋಡಿ, ಇಲ್ಲಿ ದುಡ್ಡಿಲ್ಲದೆ ಮಾಡತಕ್ಕಂಥ ಕೆಲಸಗಳನ್ನು ಇವರು ಒಂದಿಷ್ಟು ಕೆಲಸ ಮಾಡಿದ್ದಾರೆ. ಹೀಗೆ ಕೆಲವು ಯೋಜನೆಗಳನ್ನು ಏನೆಲ್ಲ ಪಾಸಿಟಿವ್ ಅಂಶಗಳಿದೆ ಅದನ್ನು ಒಂದು ಬಾಕ್ಸು, ಇದರಲ್ಲಿ ಇರತಕ್ಕಂಥ ಸಣ್ಣ ತಾಂತ್ರಿಕ ದೋಷಗಳಿರ್ಬೋದು, ಆಡಳಿತಾತ್ಮಕ ನ್ಯೂನ್ಯತೆಗಳಿರ್ಬೋದು, ಏನನ್ನು ಲಿಮಿಟೇಷನ್ ಅಥವಾ ಅದರಲ್ಲಿ ಮಾಡಿರತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳೇನಾದರೂ ಇದ್ದರೆ ಅದನ್ನು ಒಂದು ಬಾಕ್ಸು. ಈ ರೀತಿಯಾಗಿ ಅಬ್ಸ್ಟ್ರಾಕ್ಟ್ ಇದ್ದರೆ ಇವು ಅವರು ಅದನ್ನು ಬೆಳಗ್ಗೆನೆ ನೋಡಿಕೊಂಡು ಆ ಕಾರ್ಯಕ್ರಮವನ್ನು ಮುಂದೂಡ್ತಕ್ಕಂಥ ಅವಶ್ಯಕತೆ ಇರಲ್ಲ, ಅದನ್ನು ಹೋಗಿ ಅವರು ನಡೆಸ್ಬೋದು, ಇವು ನಡೆಸ್ಬೋದು. ಇಲ್ಲ ಯಾವ್ದಾದ್ರು ಇತರೆ ಅಧಿಕಾರಿಗಳು, ಇಲ್ಲ ಸರ್ ನಾನು ಹೋಗಿ ನಡೆಸ್ಕೊಂಡ್ ಬರ್ತೀನಿ ನಡೆಸಬಹುದು, ಅವರು ಬರಲಿಲ್ಲ ಅನ್ನೋ ಕಾರಣಕ್ಕೆ ಮುಂದಾಕೋತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇದು ಎಲ್ಲ ಸಿದ್ಧ ಆಗಿರುತ್ತೆ. ಆಮೇಲೆ ಇಲ್ಲಿ ಉತ್ತರದಾಯಿತ್ವವನ್ನು ಕೊಡಬೇಕಾಗಿರೋದು ಕೂತಿರೋರು, ಅನುಷ್ಠಾನ ಮಾಡಿದವರು ನೀವು ಅಲ್ಲ ಅಥವಾ ನೋಡಲ್ ಆಫೀಸರ್ ಅಲ್ಲ. ಹಾಗಾಗಿ ಅಲ್ಲಿರ್ತಕ್ಕಂಥ ಅವರು ಸದಸ್ಯರು ಇವರಿಗೆಲ್ಲ ಮನವರಿಕೆ ಮಾಡಬೇಕು. ಅದಕ್ಕೆ ನಾನು ಒಂದು ವಿನಂತಿ ಮಾಡ್ತೀನಿ ನೋಡಲ್ ಆಫೀಸರ್ಸ್ಗೆ, ನೀವು ಜಮಾಬಂದಿ ಕಾರ್ಯಕ್ರಮವನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಒಂದು ದಿನ ಗ್ರಾಮ ಪಂಚಾಯತ್ಗೆ ಭೇಟಿ ಕೊಟ್ಟು ಎಲ್ಲ ಸದಸ್ಯರನ್ನ ಕರೆದು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಬೇಕು. ಯಾರು ಇದು ಮಾಡ್ತಾ ಇಲ್ಲ, ಹಾಗಾಗಿ ಈ ಸಮಸ್ಯೆಗಳು ನಿಮಗೆ ಬರುತ್ತೆ. ಸೊ ಒಂದು ಪೂರ್ವಭಾವಿ ಸಭೆಯನ್ನು
ಯಾರು ಜಮಾಬಂದಿ ನೋಡಲ್ ಆಫೀಸರ್ ಅಂತ ಮಾಡಿದ್ದಾರೆ ಅವರು ಗ್ರಾಮ ಪಂಚಾಯತಿಗೆ ಎರಡು ದಿನ ಮೂರು ದಿನ ಜಮಾಬಂದಿ ಇದೆ ಅನ್ನೋ ಮುಂಚಿತವಾಗಿ ಹೋಗಿ ಎಲ್ಲ ಸದಸ್ಯರನ್ನ ಕೂಡಿಸ್ಕೊಂಡು ಭೇಟಿಯಾಗಿ ಆ ತನಿಖಾ ವರದಿಯಲ್ಲಿ ಬಂದಿರತಕ್ಕಂಥ ವಿವರಗಳನ್ನು ಅವ್ರಿಗೆ ತಿಳಿಸಿ ಹೇಳಬೇಕು. ನೋಡಪ್ಪ, ಈ ರೀತಿ ಬಂದಿದೆ, ನಿಮ್ಮ ಆಫೀಸಲ್ಲಿ ಈ ತರ ತನಿಖೆ ಮಾಡಿದೀವಿ, ಇಂತಿಂತ ನ್ಯೂನ್ಯತೆಗಳಿದೆ, ಈ ನ್ಯೂನ್ಯತೆಗಳಿಗೆ ತಾವೇನು ಸಿದ್ಧತೆ ಉತ್ತರ ಕೊಡೋದಕ್ಕೆ ತಾವು ಏನು ತಯಾರು ಮಾಡ್ತೀರಿ, ನೋಡಿ ಇಲ್ಲಿ ದಾಖಲೆಗಳು ಹಿಂಗೆ ಹೇಳ್ತಾ ಇದೆ ಅಂತೇಳಿ ಎಲ್ಲ ವಿಚಾರಗಳನ್ನ ಪೂರ್ವಭಾವಿಯಾಗಿ ಸಿದ್ಧತೆ ಮಾಡಿ ಒಂದು ಪೂರ್ವಭಾವಿ ಸಭೆಯನ್ನು ನಡೆಸಿ ಜಮಾಬಂದಿಗೆ ಹೋಗಬೇಕು. ಯಾಕೆಂದ್ರೆ ಸಾರ್ವಜನಿಕರನ್ನ ಭೇಟಿಯಾಗವ ಏಕಾಏಕಿ ಹೋಗಿ ನಾವು ಕೂತ್ಕೊಂಡು ಉತ್ತರವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು ಪಿ ಡಿ ಒ ಇರ್ಬೋದು, ಇಒ ಇರ್ಬೋದು, ಯಾರೇ ಇರ್ಬೋದು. ಯಾಕೆಂದ್ರೆ ಇದು ಸಾರ್ವಜನಿಕರಿಗೆ ನಾವು ಸಮಾಧಾನಕರವಾದಂಥ ಮಾಹಿತಿಯನ್ನು ಕೊಡಬೇಕಾದರೆ ಅದಕ್ಕೆ ಬೇಕಾದ ದಾಖಲಾತಿಗಳ ಪರಿಶೀಲನೆ ಆಗಿರಬೇಕು. ಅದರ ಆಧಾರದ ಮೇಲೆ ನಾನು ಅವರಿಗೆ ಸಮಾಧಾನ ಉತ್ತರ ಕೊಡಬಹುದೇ ಹೊರತು ಕೇವಲ ಬಾಯಿ ಮಾತಲ್ಲಿ ಕೊಡೋಕ್ಕಾಗಲ್ಲ. ಹಾಗಾಗಿ ನನ್ನ ಆತ್ಮೀಯ ಸ್ನೇಹಿತರು ತಾವೆಲ್ಲ ಏನಿದ್ದೀರಿ, ನೋಡಲ್ ಆಫೀಸರ್ಸು ತಾವೆಲ್ಲ ಅನುಭವ ಹೊಂದಿರುವಿದ್ದೀರಿ, ತಮಗೆ ಯಾವ ರೀತಿ ಸಾರ್ವಜನಿಕರ ಜೊತೆಯಲ್ಲಿ ಸಂವಹನ ನಡೆಸಬೇಕು, ಮಾತುಕತೆ ಮಾಡಬೇಕು ಅನ್ನತಕ್ಕಂಥ ತಮಗೆಲ್ಲ ತಾವೆಲ್ಲರೂ ಕೂಡ ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡೋದ್ರಿಂದ ಒಮ್ಮೆ ತಾವು ಪೂರ್ವಭಾವಿ ಸಭೆಯನ್ನು ಹೋಗಿ ಆ ಗ್ರಾಮ ಪಂಚಾಯತ್ಗಳಲ್ಲಿ ಮಾಡಬೇಕು. ಅಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದರೆ, ಸದಸ್ಯರಿಗೂ ತಿಳಿಸಿದರೆ ಜಮಾಬಂದಿ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತೆ. ಹಾಗಾಗಿ ಇದಕ್ಕೆ ಯಾವುದೇ ರೀತಿಯಾದಂಥ ಆತಂಕ ಪಡತಕ್ಕಂಥದ್ದು ಇರೋದಿಲ್ಲ. ಗೊತ್ತಾಯ್ತಾ? ಇಲ್ಲಿ ಯಾವುದೇ ರೀತಿಯಾದ ಜಗಳಕ್ಕಾಗಲಿ ಇದಕ್ಕೆ ಆಸ್ಪದ ಇಲ್ಲ. ಆಕ್ಷೇಪಣೆ ಇದ್ದರೆ ಸ್ವೀಕರಿಸ್ತೀವಿ, ಪರಿಶೀಲನೆ ಮಾಡ್ತೀವಿ, ಅದರಲ್ಲಿರ್ತಕ್ಕಂಥದ್ದೇನ ತಪ್ಪುಗಳಿದ್ದರೆ ಅದನ್ನು ವರದಿ ಮಾಡ್ತೀವಿ, ಆ ವರದಿಯ ಮೇಲೆ ಕ್ರಮ ತೆಗೆದುಕೊಳ್ಳೋದು ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ, ಅಥವಾ ಅದಕ್ಕೂ ಗಂಭೀರ ಸ್ವರೂಪದಿದ್ದರೆ ಅದನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ಅಭಿಪ್ರಾಯದೊಂದಿಗೆ ಅಥವಾ ಇನ್ನೊಮ್ಮೆ ತನಿಖೆ ಮಾಡಿ ಅದನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿಯವರಿಗೆ ಕಳಿಸ್ಕೊಡೋದು. ಇದಿಷ್ಟು ಕೂಡ ಬಹುಶಃ ಜಮಾಬಂದಿ ಕಾರ್ಯಕ್ರಮದಲ್ಲಿ ತಮಗೆ ಬಂದಂತಹ ಕೆಲವು ಪ್ರಶ್ನೆಗಳನ್ನು ಕೇಳ್ತಿದ್ರು. ಹಾಗಾಗಿ ನಾನು ನನ್ನ ಇತಿಮಿತಿಯೊಳಗೆ ತಮಗೆ ಇರತಕ್ಕಂಥ ಸಂದೇಹಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇವತ್ತು ಕೊಟ್ಟಂಥ ಮಾಹಿತಿ, ಒಂದು, ಅಧ್ಯಕ್ಷತೆ ಯಾರು ವಹಿಸಬೇಕು, ನೋಡಲ್ ಅಧಿಕಾರಿಯ ಜವಾಬ್ದಾರಿ ಏನು ಅಂತ ಕೊಟ್ಟಿದ್ದೀನಿ, ಜಮಾಬಂದಿಗೆ ಒಂದು ಕೋರಂ ಬೇಕಾ ಅನ್ನೋದಕ್ಕೆ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ, ಆಮೇಲೆ ಇದರಲ್ಲಿ ಸದಸ್ಯರುಗಳ ಜವಾಬ್ದಾರಿ ಏನು ಅಂತ ಹೇಳಿದ್ದೀನಿ. ಸದಸ್ಯರುಗಳು, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳದ್ದು ಬಹಳ ದೊಡ್ಡ ಪಾತ್ರ ಇದೆ ಇದು. ಯಾವುದೇ ಯಶಸ್ಸು ಇಡೀ ಗ್ರಾಮ ಪಂಚಾಯಿತಿಯ ಚುನಾಯಿತ ಜನಪ್ರತಿನಿಧಿಗಳ ಮೇಲಿರೋದು. ಯಾಕೆ? ಇವತ್ತು ಜಮಾಬಂದಿಯಲ್ಲಿ ಓರಿಗೆ ಹಚ್ಚುತ್ತಾ ಇರೋದು ಅವರ ಕೆಲಸವನ್ನು. ಹಾಗಾಗಿ ಸದಸ್ಯರ ಕೆಲಸಗಳು ಅಂತ ಏನು ಅಂತ ಹೇಳಿದ್ದೀನಿ ಆಡಳಿತ ಮಂಡಳಿದು, ಆಮೇಲೆ ಇತರೆ ಇಲಾಖೆಗಳಿಗೆ ಇದು ಅನ್ವಯಿಸುತ್ತಾ, ಆ ಮಾಹಿತಿಯನ್ನು ಇಲ್ಲಿ ಕೊಡಬೇಕಾ ಅನ್ನೋದಕ್ಕೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದರ ಜೊತೆಗೆ ಜಮಾಬಂದಿ ಮುಂದೂಡಬೇಕಾ, ಜಮಾಬಂದಿ ಅಧಿಕಾರಿ ಬರದಿದ್ರೆ ಏನು ಮಾಡಬೇಕು ಎಂಬತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ಸನ್ನದ್ಧರಾಗಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಬಹುಶಃ ಜಮಾಬಂದಿಯ ಮೇಲೆ ತಮಗಿರ್ತಕ್ಕಂಥ ಏನು ಕೆಲವು ಈ ಸಮಸ್ಯೆಗಳು ಎರಡು ಬ್ಯಾಚಲ್ಲೂ ಕೂಡ, ಹಿಂದಿನ ಎರಡು ಪ್ರಸರಣದಲ್ಲೂ ಕೂಡ ಕೆಲವರು ಕೇಳಿದ್ದರು. ಹಾಗಾಗಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಅವರೂ ಕೂಡ ಇದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ತಿರುಗಾ ಪುನರ್ಮನನಕ್ಕಾಗಿ, ಟು ರೀಇನ್ಫೋರ್ಸ್ ಅಂತ ಕರಿತೀವಿ, ಸಿಮೆಂಟ್ಗೆ ಒಂದೇ ದಿನ ನೀರು ಹಾಕಲ್ಲ ನಾವು, ಕ್ಯೂರಿಂಗ್ ಅಂತಂದರೆ ಒಂದು 21 ದಿನ ಬಿಟ್ಟು ನೀರು ದಿನಾ ಹಾಕಬೇಕು. ಯಾಕೆ? ಅದು ಹೆಚ್ಚು ಸ್ಟ್ರಾಂಗ್ ಆಗುತ್ತೆ ಅಂತ. ಸೊ ಮಾಹಿತಿನೂ ಅಷ್ಟೇ, ಒಂದು ದಿನ ಹೇಳ್ಬಿಟ್ಟಿದ್ದೀವಿ ಅಂತ ಬಿಟ್ಬಿಟ್ರೆ ಆಗೋದಿಲ್ಲ, ಅದು ರೀಇನ್ಫೋರ್ಸ್ ಆಗಬೇಕು ಅಂತೇಳಿ ಪುನಃ ಮಾಹಿತಿಯನ್ನು ಹೇಳಬೇಕಾಗತ್ತೆ. ನಾನು ಮೊದಲನೇ ದಿನ ತಮಗೆ ಮೊದಲನೇ ಅಧಿವೇಶನದಲ್ಲಿ ಮಾತಾಡುವಾಗ ಹೇಳಿದ್ದೆ, ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಕೊನೆ ಅಧಿವೇಶನದಲ್ಲಿ ಬರ್ತೀನಿ, ನಿಮಗೆ ಯಾವುದಾದ್ರು ಮಾಹಿತಿ ಇದ್ರೆ ನಾನು ಕೊಡ್ತೀನಿ ಸ್ಪಷ್ಟೀಕರಣ ಅಂತ. ಆದರೆ ಎರಡು ಹಿಂದಿನ ಪ್ರಸರಣದಲ್ಲಿ ನಾನು ಬರೋಕ್ಕಾಗಲಿಲ್ಲ ಕಾರ್ಯಕ್ರಮದ ಒತ್ತಡದಲ್ಲಿ. ಹಾಗಾಗಿ ಇವತ್ತು ನಾನು ಈ ಸಮಯವನ್ನು ತಗೊಂಡು ತಮಗಿರ್ತಕ್ಕಂಥ ಈ ಕೆಲವು ಸಣ್ಣ ಪುಟ್ಟ ಸಂದೇಹಗಳಿಗೆ ನಾನು ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಸ್ಪಷ್ಟೀಕರಣಗಳು ಬೇಕಾದರೆ ದಯವಿಟ್ಟು ಹಿಂಜರಿಬೇಡ್ರಿ, ಇಮೇಲಲ್ಲಿ ನಮ್ಮ ಸಂಸ್ಥೆಗೆ ಪತ್ರ ಬರೀರಿ. ಆ ನಿಮಗೆ ಆ ಇಮೇಲಲ್ಲಿ ಯಾರು ಕಳಿಸಿರ್ತೀರೋ ಅವರಿಗೆ ಉತ್ತರವನ್ನು, ಅವರೊಬ್ಬರಿಗೆ ಅಲ್ಲ, ನಾವು ಕೊಡ್ತಕ್ಕಂಥ ಉತ್ತರ, ನೀವು ಕೇಳ್ತಕ್ಕಂಥ ಪ್ರಶ್ನೆಯನ್ನು SIID ವೆಬ್ಸೈಟಲ್ಲಿ ಹಾಕಿರ್ತೀವಿ. ಎಲ್ಲರೂ ಕೂಡ ಜಮಾಬಂದಿ ಕಾರ್ಯಕ್ರಮ 2017-18 ಅಂತೇಳಿ ನೋಡಿದ್ರೆ ನಿಮಗೆ ಪೂರ್ಣ ಮಾಹಿತಿ ಅದರಲ್ಲಿ ಸಿಗುತ್ತೆ. ಆಮೇಲೆ ನಾನೇನು ಮಾತಾಡಿದ್ದೀನಿ ಅನ್ನತಕ್ಕಂಥದ್ದು ನೀವು ಯೂಟ್ಯೂಬಲ್ಲಿ SIID ಯೂಟ್ಯೂಬಲ್ಲಿ ತೆಗೆದರೆ, ಯೂಟ್ಯೂಬಲ್ಲಿ ಒಡೆದು SIID ಮೈಸೂರು ಅಂತ ಹಾಕಿದ್ರೆ, ಈ ಎಲ್ಲ ಕಾರ್ಯಕ್ರಮಗಳು ಜಮಾಬಂದಿ 2017 ಅಂತ ಹಾಕಿದ್ರೆ, ಇವತ್ತು ಮಾತಾಡಿರ್ತಕ್ಕಂಥ ಎಲ್ಲ ವಿಚಾರಗಳು ಪುನಃ ನೀವು ಪುನರ್ಮನನಕ್ಕಾಗೂ ಅವಕಾಶ ಇದೆ. ಸೊ ಒಂದೇ ದಿನ ಇವತ್ತು ಕೇಳಿದ್ವಿ ಮರ್ತೋದ್ವಿ ಅನ್ನೋದಿಲ್ಲ, ನಿಮಗೆ ಯಾವತ್ತು ಈ ಮಾಹಿತಿ ಬೇಕಾದರೂ ಕೂಡ ಹಚ್ಚ ಹಸುರಾಗಿ ಆ ಯೂಟ್ಯೂಬಲ್ಲಿರುತ್ತೆ, ಆ ಮಾಹಿತಿಯನ್ನು ಉಪಯೋಗಿಸ್ಕೊಳ್ಳಿ. ಯಾವಾಗ ನಿಮಗೆ ಯಾವುದೇ ವಿಚಾರದ ಬಗ್ಗೆ ಗ್ರಾಮ ಪಂಚಾಯಿತಿ ಆಡಳಿತ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರ್ತಕ್ಕಂಥ
ನಾವುಗಳು ಯಾವ ರೀತಿ ಕಾರ್ಯನಿರ್ವಹಿಸಬೇಕು, ಅದು ಕಾಯ್ದೆಗೆ ಸಂಬಂಧ ಇರಲಿ, ಒಂದು ಯೋಜನೆಗೆ ಸಂಬಂಧ ಇರಲಿ, ಅದರ ಬಗ್ಗೆ ಯಾವುದೇ ಮಾಹಿತಿಯ ಅವಶ್ಯಕತೆ ನಿಮಗಿದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಮ್ಮ ನಿಮ್ಮ ಸಂಪರ್ಕ ಹೆಚ್ಚು ಆಗಲಿ, ಮಾಹಿತಿಯನ್ನು ಹೆಚ್ಚು ಹೆಚ್ಚಾಗಿ ತಿಳ್ಕೊಂಡು ಉತ್ತಮವಾದಂಥ ಕೆಲಸವನ್ನು ಮಾಡುವ ಮೂಲಕ ಸಾರ್ವಜನಿಕರಿಗೆ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ತಲುಪಿಸೋಣ. ಈ ತಲುಪಿಸುವ ನಿಟ್ಟಿನಲ್ಲಿ ನಾವೆಲ್ಲ ಒಂದಾಗಿ ಕೆಲಸ ಮಾಡೋಣ. ಯಾಕಂದರೆ ಈ ತರಬೇತಿ ಕೂಡ ಒಂದು ಸರ್ಕಾರದ ಒಂದು ಕಾರ್ಯಕ್ರಮ. ಹೇಗೆ NRGA, NRLM, SBM ಈ ರೀತಿ ಯೋಜನೆಗಳಿದೆ, ಸಾಮರ್ಥ್ಯಾಭಿವೃದ್ಧಿ ಯೋಜನೆ ಅಂತ ಇದಕ್ಕೆ ಹೆಸರು. ಸೊ ಇದು ಕೂಡ ಒಂದು ಸ್ಕೀಮ್ ಇದು. ಈ ಸ್ಕೀಮನ್ನು ಕೂಡ ಅರ್ಥಪೂರ್ಣವಾಗಿ ನಾವು ಅನುಷ್ಠಾನ ಮಾಡಬೇಕು, ಅದರೆಲ್ಲ ತಾವು ಸಹಕರಿಸಿ ಎಂಬ ಮಾತನ್ನು ಹೇಳ್ತಾ, ತಾವಿವತ್ತು ಏನೆಲ್ಲ ಈ ಉಪಗ್ರಹ ಆಧಾರಿತ ತರಬೇತಿ ಕಾರ್ಯಕ್ರಮ ತಾವು ಆಗಮಿಸಿದಿರಿ, ತಮಗೆ ನನ್ನ ಪರವಾಗಿ ಇನ್ನೂ ಕಾರ್ಯಕ್ರಮ ಇರುತ್ತೆ ಮಧ್ಯಾಹ್ನದವರೆಗೂ, ತಾವೆಲ್ಲ ಭಾಗಿಗಳಾಗಿ ಅದನ್ನು ಯಶಸ್ಸು ಮಾಡಿ, ತಮಗಿರ್ತಕ್ಕಂಥ ಸಮಸ್ಯೆಗಳಿದ್ದರೆ ಮತ್ತೊಮ್ಮೆ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಸ್ನೇಹಿತರೆ, ಮಾನ್ಯ ನಿರ್ದೇಶಕರು, ಎರಡು ದಿನದಲ್ಲಿ ನಾವು ಈ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಯಾವ್ಯಾವ ಪ್ರಶ್ನೆಗಳು ಬಂದಿತ್ತೋ ಆ ಪ್ರಶ್ನೆಗಳಲ್ಲಿದ್ದಂಥ ಸಂದೇಶಗಳ ಬಗ್ಗೆ ಬಹಳ ಉತ್ತಮವಾಗಿ ನಿಮಗೆ ಅರ್ಥೈಸುವಂಥ ರೀತಿಯಲ್ಲಿ ಅವರಿಗೆ ತುಂಬ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಅವರು ಈಗಲೂ ಮತ್ತೂ ಹೇಳಿದರು, ಏನೇ ಸಮಸ್ಯೆ ಇದ್ದರೂ ಕೂಡ, ಏನೇ ಪ್ರಶ್ನೆಗಳಿದ್ದರೂ ಕೂಡ ಮುಂದಿನ ಹಂತದಲ್ಲಿಯೂ ಕೂಡ ನಮ್ಮ ಇಮೇಲ್ ಮುಖಾಂತರ ಕಳಿಸ್ಕೊಡಿ ಅಂತ ಖಂಡಿತ ಅವುಗಳಿಗೂ ಕೂಡ ಉತ್ತರ ಕೊಡಿಸುವಂಥ ಒಂದು ಪ್ರಯತ್ನವನ್ನು ನಾವು ನಮ್ಮ ವೆಬ್ಸೈಟಲ್ಲಿ ಹಾಕುವ ಪ್ರಯತ್ನ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿರುವಂಥ ನಮ್ಮ ನಿರ್ದೇಶಕರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀವಿ. ಧನ್ಯವಾದ ಸ್ನೇಹಿತರೆ. ಅದೇ ರೀತಿ ಈಗ ಮುಂದೆ ಊಟದ ವಿರಾಮ, ಊಟ ವಿರಾಮ ಆದ ನಂತರ ಸ್ಥಳೀಯ ಚಟುವಟಿಕೆ ನಡೆಯುತ್ತೆ. ಸ್ಥಳೀಯ ಚಟುವಟಿಕೆಯಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.